ನಾನು ಪುನೀತಣ್ಣ ಶಿವಣ್ಣನ ಅಭಿಮಾನಿ ಕರ್ನಾಟಕ ಜನತೆಗೆ ಕಾಪಿನಾಡು ಚೆಂದು ಮಾಡ್ತಿರುವ ನಮಸ್ಕಾರಗಳು. ನಮ್ಗೇನಾದ್ರೂ ಭಯ ಆದ್ರೆ ಯಾವ ರೀತಿ ನಮ್ಮ ಹೃದಯ ಪಡ್ಕೊಳತ್ತೆ ಅಂತ ನಿಮ್ ಮುಂದೆ ನೋಡೋದಾದ್ರೆ ಇದ್ಯಾವ್ಲ ಶಿವ ಕಿತ್ತೂರು ರಾಣಿ ಜಯಮ ಜಯಂತಿಯಾವ್ಲ ಕೃಷಿ ಅಚ್ಚಿಯವನ್ನ ಕಿತ್ತೂರು ರಾಣಿ ಜಯ ಬಯ್ಯಾರ ಗೊತ್ತಾ? ಕಿತ್ತೂರು ರಾಣಿ ಚೆನ್ನಬ ಇದಾರಲ್ಲ ಅವರ ಚಿಕ್ಕಮ್ಮ. ಯಾಕೆ ಸಪ್ಪಾಳೆ, ಯಾಕೆ ಸಂತೋಷ. ನನ್ನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸ್ ನಾಲ್ಕ್ತದ ಬಟ್ಟೆ. ನಾನು ಯಾವ್ದೇ ಊರಿಗೆ ಯಾವ್ದೇ ಡಿಪಾರ್ಟ್ಮೆಂಟ್ ಹಾಕಿದ್ರು ನಾವು ಹೋಗಕ್ ಸದ. ಬಟ್ ಒಂದ್ ಥಿಂಗ್, ನನ್ ವೃತ್ತಿಗೆ ಯಾವತ್ತು ದ್ರೋಹ ಮಾಡಲ್ಲ ಸರ್. ಆ ದ್ರೋಹ ಮಾಡಿದ್ರೆ ನನ್ ಪ್ರಾಣ ಕೊಡಕ್ ಸಿದ್ಧ ಸರ್. ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರಿಸೋ ಓಲಸು ದೇಹಗಳು, ವರ್ಷನ್ ಗಟ್ಲೆ ಟೂತ್ ಪೇಸ್ಟ್ ನೋಡದೆ ಇರೋ ಹಳದಿ ಹಲ್ಲುಗಳು, ಒಬ್ಬೊಬ್ಬ ಡಜನ್ ಡಜನ್ ಮಕ್ಕಳು ಅದಲಾಡ್ತಾ ಪೊಕ್ಲು ಇನ್ನಾಡ್ತಾ ತೇಕ್ಲು ತೇಕ್ಲು ಉಲ್ಟಾ, ಎಲ್ಲೂ ಉಲ್ಟಾ, ಈ ಪ್ರಪಂಚನೇ ಉಲ್ಟಾ. ಇದೆಲ್ಲ ಹುಟ್ಟಿಸಿರೋ ನಾಟ, ಇಲ್ಲಿ ಹುಟ್ಟಿರೋ ನಮ್ಮ ಕಾಟ. ಒಂದೇ ಮಾಂಸ ಇನ್ನೊಂದೇ ಊಟ, ಆದ್ರೂ ಮಾಡ್ದ ಹಿಂಸೆ ಪಾಠ. ರುಚಿಯಾಗಿರೋ ನೂರ ಇಟ್ಟ ಮುಂದೆ ಇಟ್ಟ, ಮಜ ಕೊಡೋ ಹಿಂಡು ಗುಂಡು ಗಾಂಚ ಕೊಟ್ಟ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ, ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮೃಗ ನರ್ತಿತ, ಸಹಸ್ರ ಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಚಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತದಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಚಪ್ಪಾಳೆ ಹೊಡಿತಾ ಇದ್ದಾರೆ ನಿಮಗೆ ಎತ್ತು ನಿಂತು ಇಡೀ ಆಡಿಯನ್ಸ್. ಬರ್ಬರವಾಗಿ ಹತ್ಯೆ ಆದ ಹೆಣ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಲು ಕಾರಣವಾದ್ರೂ ಏನೋ ಬಚ್ಚಿ ಸಿಕ್ಕಿದ್ರೆ ಮಜಾ ಆಗ್ತಿತ್ತು, ಕಿಚ್ಚ ಕಿಚ್ಚ ಹೇಗೂ ಇರಲಿ. ಆತರೆಂಬ ಅಗಟ್ಟಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ನಮಗೆ ಕಾಡುವಂತ ಕಚ್ಚ ಕಡೆಯ ಪ್ರಶ್ನೆ ಈಗು ಒಂಟೆ ಎಲ್ಲಿ ಕ್ರಿಮಿಸುತ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ನಗರಕ್ಕೆ ಹೊಂದಿಕೊಂಡಿರುವ ಹಸಿರು ನಡುವೆ ಪಾರ್ಟಿ ಅಂದ್ರೆ ಯಾರಿಗೆ ಇಷ್ಟವಾಗೋದಿಲ್ಲ ನೀವೇ ಹೇಳಿ. ಅದಪ್ಪಳ ಹೆಣ್ಣಿನ ವಿಚಾರ ಆಗ್ಲೇ ಬೇಕು ಅಂತ ತಾನೇ ಜಾಗಿಗೆ ಕರ್ಕೊಂಡು ಬಂದಿರೋದು. ನೀವು ದುಡ್ಡು ಮಾಡ್ತೀನಿ ಅಂತ ಯಾವತ್ತು ಕೂಡ ಒಪ್ಪಬೇಡಿ. ಗುಳಿ ನಮ್ದಾಗಿರ್ಬಾರ್ದಣ್ಣ, ಎದುರುಗಡೆಯವ್ರದಾಗಿರ್ಬೇಕು. ಅದು ನಮ್ದಲ್ಲ, ನಮ್ ಎದುರುಗಡೆ ಇರೋದಾಗಿರ್ಬೇಕು. ನಾನು ಕೂಡ ಅಷ್ಟ ಮಿಮಿಕ್ರಿ ಮಹಾಮಳಕ್ ಬರ್ತಾ ಇದ್ರೆ ನೀವೆಲ್ಲರೂ ಬರ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ವದಲ ಬಂಬಾಲ ವದಲ ರಪ್ಪಿಸ್ತಾ ನೀನು ಗತ್ವಾಲು ರಪ್ಪಿಸ್ತಾನೆ. ಜಲೆ 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 ಜಾಕ್ಷಿ ಮಿನ್ನೆ ಮಿನ್ನೆ ಮೀನಾಕ್ಷಿ ಅಯ್ಯೋ ಚಲು 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 ಜಾಕ್ಷಿ ಪ್ಯೋಚರ್ ಚೆಲ್ಲರೋ ದೇಶ ನೇಚರ್ ಚೆಲ್ಲರೋ ನಾಡು ಈ ದೇಹನು ನಿಂದೆಲ್ಲ ನೋಡು. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ಅವನ್ ಮಾಡೋದಲ್ಲ ನೋಡ್ಕೊಂಡು ಸುಮ್ನೆ ಕುತ್ಕೊಳ್ಳೋಕೆ ವಿಜಯ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ ಒಬ್ನೆ ಬರ್ತೀನಿ. ನನ್ ತೋಳಷ್ಟು ಅಪ್ಪ ಎಲ್ಲ ಎಷ್ಟೇ ಮಾತಾಡ್ತೀಯಾ, ನೀನ್ ಟಾಣಿ ಜವಲ್ ಹಿಡ್ಕೊಂಡು ನಾ ಕಾಣಿ ಮಾತಾಡು. 10 ಪೈಸು ಜನ ಹತ್ರ 5 ಪೈಸು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ಬಾರ್ದು. ರೇ ಕಟ್ರಿ ರೇ ಪ್ರಪಂಚ ಓಡ್ತಾ ಇರೋದೆ ನಂಬಿಕೆ ಮೇಲೆ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಔ ಮಾಮು, ವಾಟ್ ಎ ಬ್ಯೂಟಿಫುಲ್ ಮಾಮು. ಅಲ್ಲ ಕಣ್ರು ಅಪ್ಪ, ಅಲ್ಲ ಕಣ್ರು, ನಾನು ನೋಡ್ತಾನೆ ಇದ್ದೀನಲ್ರು ಅಪ್ಪ. ಏನೇನ ನಮ್ ಕಷ್ಟ, ಮಳೆ ಬಂದ್ಬಿಟ್ಟು. ನಮ್ಮಕ್ಕಲ್ಲು ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದಾಗಿರ್ಲಿ ಅಂಚೋರ್ ನಾವಾಗಿರ್ಬೇಕು. ಜನ ಬೆಳೆಸಿದ್ರೆ ಬೆಳವಣಿಗೆ, ಜನ ಬೆಳೆಸಿದ್ರೆ ಮೆರವಣಿಗೆ. ನಾನು ಹೊಡೆದಿರೋ 10 ಜನನು ಡಾನೆ. ಸುಮ್ಮನೆ ಬಂದ್ರೆ ಅತಿಥಿ ಆದ್ರೂ ಬ್ರಿಲಿಯಂಟು ಟ್ಯಾಲೆಂಟು ಅಂತ. ನಾ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇ ಚಪ್ಪಾಳೆ. ಅದು ಚಪ್ಪಾಳೆ ಅಂತ ಚಪ್ಪಾಳೆ ನಮಗೆ ಕೇಳಿಸ್ತಾ ಇದೆ ಸರ್. ಕ್ಯಾಮ್ರಾ ರೋಲ್ ಆಗ್ತಿದೆ ಅಲ್ವಾ? ಫೇಸ್ಬುಕ್ ಲೈವ್ ಆಗ್ತಿದೆ ಅಲ್ವಾ? ಕಬ ಕಬ ಕಬಲಾಕ್ಷಿ ಬಟ ಬಟ ಬಚ್ಚರಿಗೆ ಜಲ ಜಲ ಕಲಕಾಕ್ಷಿ ಬರ 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 ಬಯಲಾಕ್ಷಿ ಮೀನೆ 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 ಮೀನಾಕ್ಷಿ ಕಬ ಕಬ ಕಬಲಾಕ್ಷಿ ಬಟ ಬಟ ಬಚ್ಚರಿಗೆ ಹೈತ ಲಕ್ಷಿ ಬಾರಿ. ನಾನು ಕಾರ್ಯ ಪಡ್ಬೇಕಷ್ಟೇ.
ನಾನು ತರ್ರೆ ಅಂತೆಲ್ಲ ಹಾಲಿವುಡ್ ಬಾಲಿವುಡ್ ಹೀರೋಯಿನ್ಗಳೇ ಬರ್ತಾರೆ, ನೀನ್ ಬರಲ್ಲ. ಐ ಡೋಂಟ್ ಲೈಕ್ ದಟ್, ಐ ಡೋಂಟ್ ಲೈಕ್ ದಟ್. ನನ್ನ ಹೆಸರು ಶರತ್ ಅಂತ. ನಾನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆಲ್ನಳ್ಳಿಯ ಗ್ರಾಮದಿಂದ ಬಂದಿರ್ತೇನೆ ಇಲ್ಲಿಗೆ. ನಾನು ಮಿಮಿಕ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಸಾಲ್ನ ಹೇಳುವ ಮುಖಾಂತರ ನನ್ನ ಒಂದು ಪುಟ್ಟ ಮಿಮಿಕ್ರಿಯನ್ನು ಪ್ರಾರಂಭಿಸ್ತೇನೆ. ಹುಟ್ಟಿದರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದರೆ ಸಮಾಜ ಗೌರವಿಸುವಂತಿರಬೇಕು, ಸತ್ತರೆ ನಮ್ಮನ್ನು ನೋಡಿ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಥ್ಯಾಂಕ್ ಯು. ಇನ್ನು ಹೇಳುವ ಮುಖಾಂತರ ನಾನೊಂದು ಮಿಮಿಕ್ರಿ ಇಷ್ಟೊತ್ತಂಕ ಆರ್ಟಿಸ್ಟ್ ಎಲ್ಲ ನೋಡಿದ್ದೀರಾ, ಇನ್ನು ಇವಾಗ ವೆಹಿಕಲ್ಸ್ ನೋಡೋಣ, ವೆಹಿಕಲ್ ಸೌಂಡ್ಗಳು ಯಾವ ರೀತಿ ಇರುತ್ತೆ ಅಂತ. ಮೊದಲನೇದಾಗಿ RX ಬೈಕ್ ಸೌಂಡ್. ಎಲ್ಲರಿಗೂ RX ಬೈಕ್ ಸೌಂಡ್ ಅಂದ್ರೆ ಇಷ್ಟ ಅಲ್ವಾ? RX ಬೈಕು ಸ್ಟಾರ್ಟ್ ಆದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೋಡೋದಾದ್ರೆ, ಅದೇ ಹೋದ್ರೆ ಮುಂದೆ ಹೋಗ್ಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೋಡೋದಾದ್ರೆ, ಅದೇ ಇಂಡಿಯನ್ ರೈಲ್ವೆ ಭಾರತೀಯ ರೈಲ್ವೆ ಒಂದು ಯಾವ ರೀತಿ ಹೋಗುತ್ತೆ ಅಂತ ನೋಡೋದಾದ್ರೆ, ನಮ್ಮ ಹೃದಯ ಬಡಿತ ನಮ್ಗೇನಾದ್ರೂ ಭಯ ಆದ್ರೆ ಯಾವ ರೀತಿ ನಮ್ಮ ಹೃದಯ ಪಡ್ಕೊಳತ್ತೆ ಅಂತ ನಿಮ್ ಮುಂದೆ ನೋಡೋದಾದ್ರೆ, ಹಾಗೆ ನೆಕ್ಸ್ಟ್ ನಮ್ಮ ಮೊಬೈಲ್ ನ ಒಂದು ರಿಂಗ್ ಟೋನ್ ಯಾವ ರೀತಿ ಬರುತ್ತೆ ಮೆಸೇಜ್ ಬಂದಾಗ ಅಂತ ನೋಡೋದಾದ್ರೆ, ಈಗೇನಾ? ನೆಕ್ಸ್ಟ್ ನೋಟಿಫಿಕೇಶನ್ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಈ ಒಂದು ಸಮಾವೇಶಕ್ಕೆ ಸಿದ್ದರಾಮಯ್ಯನವ್ರು ಬಂದಿದ್ರೆ ಈ ಒಂದು ಮಹಾಮೇಳಕ್ಕೆ ಯಾವ ರೀತಿ ಬರ್ತಿತ್ತು ಅಂತ ನೋಡೋದಾದ್ರೆ, ಗೋಪಿ ಸರ್ ನೋಡ್ಕಲ್ತಿದ್ದು ಈ ಕಿತ್ತೂರು ಅಡಿ ಜಯ ಮುಜ್ಜೆ ತಿರುವು ಮಾಡಿದೀವಿ ನಾವು. ಯಾರೇ ಆ ಇದ್ಯಾವಲ್ಲ ಶಿವ ಕಿತ್ತೂರು ರಾಣಿ ಜಯ ಮುಜ್ಜೆ ಇದೆಯಾವಲ್ಲ ಕೃಷಿ ಅಚ್ಚಿಯವನ್ನ ಕಿತ್ತೂರು ಅಡಿ ಜಯ ಬಾಯರ್ ಗೊತ್ತಾ? ಕಿತ್ತೂರು ಅಡಿ ಚೆನ್ನಬ್ಬ ಇದಾರಲ್ಲ ಅವರ ಚಿಕ್ಕಮ್ಮ. ಅಯ್ಯಪ್ಪ ಇದ್ಯಾವಲ್ಲ ಇದು ನಮ್ಗೆ ಗೊತ್ತಿಲ್ಲ ಶಿವನೇ ಶಂಭುಲಿಂಗ. ಥ್ಯಾಂಕ್ ಯು. ಅದೇ ನೆಕ್ಸ್ಟ್ ನಮ್ಮೆಲ್ಲರ ಸಿಎಂ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವ್ರು ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂತ ನೋಡಿದ್ರೆ, ಇದು ವಿಜಯ ಸಂಕೇತ, ಯಾವುದೇ ಒಂದು ಸಂದರ್ಭದಲ್ಲಿ ಚಿನ್ನ ಬಿಡಬಾರದು. ಕೆಲವರಿಗೆ ಇದನ್ನ ನೋಡಿ ಈಗಾಗಿರ್ಬೋದು, ಯಾರು ಈ ಸಲ ಮತ್ತೆ ಹೊಡೆಯುತ್ತೆ ಅವ್ರಿಗೆ ಅದು ಹೇಳ್ತಾ ನೋಡಿ ಮಾತಾಡ್ಬಿಡ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ. ಹಾಗೆ ನೆಕ್ಸ್ಟ್ ಆಂಬುಲೆನ್ಸ್ ಬಂದಾಗ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೋಡೋದಾದ್ರೆ, ಥ್ಯಾಂಕ್ ಯು. ನೆಕ್ಸ್ಟ್ ಕೋಗಿಲೆ ಯಾವ ರೀತಿ ಒಂದು ಶಬ್ದ ಮಾಡುತ್ತೆ ಅಂತ ನೋಡೋದಾದ್ರೆ, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ನಿಮ್ಮೆಲ್ಲರ ಕರಾಟೆ ಕಿಂಗ್ ಶಂಕರ್ನಾಗ್ ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂತ ನೋಡೋದಾದ್ರೆ,
ಯಾಕೆ ಚಪ್ಪಾಳೆ ಯಾಕೆ ಸಂತೋಷ ನನ್ನ ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸ್ ನಾಲ್ಕದ ಬಟ್ಟೆ ನನ್ನ ಯಾವುದೇ ಊರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಹಾಕಿದ್ರು ನಾವು ಹೋಗಕ್ ಸದ ಬಟ್ ಒನ್ ಥಿಂಗ್ ನನ್ನ ವೃತ್ತಿಗೆ ಯಾವತ್ತು ದ್ರೋಹ ಮಾಡಲ್ಲ ಸರ್ ಆ ದ್ರೋಹ ಮಾಡಿದ್ರೆ ನನ್ನ ಪ್ರಾಣ ಕೊಡಕ್ಕೆ ಸಿದ್ಧ ಸರ್ ಎಲ್ಲ ಹೋಗಿ ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಇವತ್ತೇನಪ್ಪ ಅಂದ್ರೆ ಈ ಮಿಮಿಕ್ರಿ ಮಹಾಮೇಳ ನಡೀತಾ ಇದೆಯಲ್ಲ ಎಲ್ಲರಿಗೂ ತುಂಬಾ ಸಂತೋಷ ಎಷ್ಟು ಪ್ರತಿಭೆಗಳನ್ನ ಹುಟ್ಟಾಗ್ತಾ ಇರ್ತಾರೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಕನ್ನಡ ಉಳಿಸಿ ಕನ್ನಡ ಉಳಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಒಂದೇ ಮಾತ್ರ ಕಾಪಿ ನಡ್ಚೆಂದು ಬಂದಿದ್ರೆ ಇಲ್ಲಿ ಯಾವ ರೀತಿ ಮಾತಾಡ್ತಿದ್ರು ನೋಡ್ತಾ ಇದ್ರೆ ನಾನು ಪುನೀತಣ್ಣ ಶಿವಣ್ಣನ ಅಭಿಮಾನಿ ಕರ್ನಾಟಕ ಜನತೆಗೆ ಕಾಪಿ ನಡ್ಚೆಂದು ಮಾಡ್ತಿರುವ ನಮಸ್ಕಾರಗಳು ಇವತ್ತು ನಮ್ಮ ಗೋಪಿ ಅಣ್ಣನ ಬರ್ತಡೇ ಗೋಪಿ ಅಣ್ಣನ ಬರ್ತಡೆಗೆ ವಿಶ್ ಮಾಡೋಣ ಬನ್ನಿ ಗೋಪಿಯಣ್ಣ ಗೋಪಿಯಣ್ಣ ಹ್ಯಾಪಿ ಬರ್ತ್ಡೇ ಗೋಪಿಯಣ್ಣ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹಾ 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 ಓ ಹೋ 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 ಹಾ 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 ದುಬೈಯಲ್ಲೂ ಚೆಂದು ಕರ್ನಾಟಕದಲ್ಲೂ ಚೆಂದು ಥ್ಯಾಂಕ್ ಯು ಮೊದಲಿಗೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ರೂಪಾಯಿಂದ ಅಂದ್ರೆ ಯಾರಾಗಾದ್ರೂ ಇಷ್ಟನ ಎಸ್ ಸರ್ ಅವ್ರ ಧ್ವನಿನ ಇಮಿಡಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ ಕೆಲಸ ಮಾಡದೆ ಪಿಸ್ತಾಲಿ ಕೂತು ಬೆವರು ಸೋರ್ಸೋ ಒಲಸು ದೇಹಗಳು ವರ್ಷಾನ್ಗಟ್ಲೆ ಟೂತ್ ಪೇಸ್ಟ್ ನೋಡದೆ ಇರೋ ಹಳದಿ ಹಲ್ಲುಗಳು ಸೋಫೆ ನೋಡದೆ ಇರೋ ಅಂತ ಕೊಳಕು ಬಟ್ಟೆಗಳು ಈ ತರ ದುರ್ನಾತುಗಳ ಸಭೆ ಸಹ ಮಾತ್ರ ನನ್ಗೆ ಇಷ್ಟ ಆಗಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಫ್ಯೂಚರ್ ಇಲ್ದಿರೋ ದೇಶ ನೇಚರ್ ಇಲ್ದಿರೋ ನಾಡು ಟೀಚರ್ಸ್ ಇಲ್ದಿರೋ ಸ್ಕೂಲ್ ಲೀಡರ್ಸ್ ಇಲ್ದಿರೋ ಪಾರ್ಟೀಸ್ ಫ್ಯಾಮಿಲಿನೇ ಇಲ್ದಿರೋ ಪ್ಲಾನಿಂಗ್ ವಾಪಂ ಡಜನ್ ಡಜನ್ ಮಕ್ಳು ಅದರ್ಧ ಪೊಕ್ಲು ಇನ್ನರ್ಧ ತಿಕ್ಲು ತಿಕ್ಲು ನನಗೆ ಈ ತರ ಮಾತಾಡ್ದಿರೋದಕ್ಕೆ ಬರಲ್ಲ ನಾನು ಈ ತರ ಮಾತಾಡಿದ ಇವ್ರುಗಳನ್ನ ಬಿಡಲ್ಲ ನಾನು ಹೇಳೋ ಯಾವ ವಿಷಯಗಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಕಸ್ಮಾತ್ ಯಾರಿಗಾದ್ರೂ ಅರ್ಥ ಆದ್ರೆ ಅವನು ಪಕ್ಕದಲ್ಲಿ ಇರೋನ್ ಕೇಳಲ್ಲ ಯಾಕಂದ್ರೆ ಅವ್ನ್ ಕಂಡು ಇವ್ಗಾಗಲ್ಲ ಇವ್ನ್ ಕಂಡು ಅವ್ನ್ಗಾಗಲ್ಲ ನಿಮ್ಗಳು ಯಾರ ಕಂಡ್ರೆ ಯಾರು ಆಗಲ್ಲ ಒಟ್ಟಲ್ಲಿ ನೀವು ಯಾರು ಉದ್ದಾರ ಆಗಲ್ಲ ಐ ಆಮ್ ಸಾರಿ ಟು ಸೇ ದಿಸ್ ಫ್ರೆಂಡ್ಸ್ ಬಾಯ್ ಇದೇ ತರ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಇನ್ನೊಂದು ಸಂಭಾಷಣೆ ತಗೋಬೇಕಂದ್ರೆ ಉಪ್ಪಿಟ್ಟು ಸಿನಿಮಾದಲ್ಲಿ ಅವರು ವಾಯ್ಸ್ ಚೇಂಜ್ ಆಗಿತ್ತು ಸೊ ಆ ಒಂದು ಡೈಲಾಗ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಉಪ್ಪಿಟ್ಟು ಉಲ್ಟಾ ಎಲ್ಲೋ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ಇದೆಲ್ಲ ಹುಟ್ಟಿಸಿರೋ ನಾಟ ಇಲ್ಲಿ ಹುಟ್ಟಿರೋ ನಮ್ಮ ಕಾಟ ಒಂದೇ ಮಾಂಸ ಇನ್ನೊಂದೇ ಊಟ ಆದ್ರೂ ಮಾಡ್ದ ಹಿಂಸೆ ಪಾಠ ರುಚಿಯಾಗಿದ ನೂರ ಇಟ್ಟ ಮುಂದೆ ಇಟ್ಟ ಮಜ ಕೊಡ ಹಿಂಡು ಗುಂಡು ಗಾಂಜ ಕೊಟ್ಟ ಎಂಜಾಯ್ ಮಾಡಿದ್ರೆ ಚಟ್ಟ ಕಷ್ಟ ಪಡ್ತಿದ್ರೆ ಹಟ್ಟ ಇಷ್ಟ ಪಡ್ತಿದ್ರೆ ಮಟ್ಟ ಎಲ್ಲದಕ್ಕೂ ಒಂದ್ ಪಿಟಿಗೆ ಇಟ್ಟ ಪ್ರೀತಿ ಪ್ರೇಮ ಅನ್ನೋ ಮಾಟ ತಗಲ ಕಂಡ್ರೆ ಕೂಟ ಸಕ್ಸಸ್ ಅನ್ನೋದು ಬೇಟ ಹಾಕೊಂಡ್ರೆ ನಾನು ಅನ್ನೋ ಕಾಟ ಸುತ್ಕೊಳತ್ತೆ ವಿಷಯ ಸ್ಕೂಟ ಅದೇ ತಲೆ ತುಂಬಾ ಕ್ರಿಮಿ ಕೀಟ ಆದ್ರೂ ಇದೆಲ್ಲ ಪರ್ಮನೆಂಟ್ ನೋ ಇದೆಲ್ಲ ಟೈಮ್ ಅನ್ನೋ ಓಟ ಆಡ್ತಾ ಇರುತ್ತೆ ಹಾವು ಏಣಿ ಆಟ ನಾವು ಗುಡ್ ಬೈ ಹೇಳಿ ಒಯ್ತಾ ಇರ್ಬೇಕು ಈ ಪ್ರಪಂಚಕ್ಕೆ ಸೊ ನಾನು ಮಿಮಿಕ್ರಿದು ಏನಕ್ಕೆ ಮಾಡ್ತಾ ಇರ್ಲಿಲ್ಲ ಅಂದಿದ್ರೆ ಒಂದು ರೀಸನ್ ಇದೆ ಸರ್ ನಿಮಗ್ ಗೊತ್ತಿರ್ಬೋದು ಯಾಕಂದ್ರೆ ಸುಮಾರು ಜನ ಮಿಮಿಕ್ರಿ ಆರ್ಟಿಸ್ಟ್ಗಳಿದ್ದಾರೆ ಇಲ್ಲಿ ನನಗಂತೂ ಸಖತ್ ಖುಷಿ ಆಗ್ತದೆ ಅದು ಏನಕ್ಕಂದ್ರೆ ಸ್ವಲ್ಪ ಜನ ಸುಮ್ಮನೆ ಟಾಪ್ 5 ನಾನ್ ಟಾಪ್ 1 ಈ ತರ ಎಲ್ಲ ಇರ್ತಾರೆ ಬಟ್ ನನ್ಗೆ ಇಲ್ಲಿ ಎಷ್ಟು ಜನ ಟಾಪ್ 1ಗಳಿದ್ದಾರೆ ಅಂತ ನನಗೆ ಗೊತ್ತಾಗ್ತದೆ ಸರ್ ಇವತ್ತು ಸೊ ಮತ್ತೆ ಇನ್ನೊಂದು ನಾನು ಇನ್ಸಿಡೆಂಟ್ ಹೇಳಲೇಬೇಕು ಸುಮಾರು ವರ್ಷಗಳ ಹಿಂದೆ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರದ್ದು ಮಿಮಿಕ್ರಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೆಟ್ಟ ಸಂಭಾಷಣೆಗಳು ಬರುತ್ತೆ ಇದು ಮಿಮಿಕ್ರಿ ಆರ್ಟಿಸ್ಟ್ಗೆ ಸಖತ್ತು ಪೇನ್ ಬಂದ್ಬಿಡ್ತದು ಯಾಕಂದ್ರೆ ಸರ್ ಒಂದು ಇನ್ಸಿಡೆಂಟ್ ಆಯ್ತು ರಾಜ್ಕುಮಾರ್ ಸರ್ದು ಒಂದು ಮಿಮಿಕ್ರಿ ಬಂತು ಸೊ ಆ ಮಿಮಿಕ್ರಿ ಬಂದ ತಕ್ಷಣ ಏನಾಗೋಯ್ತು ಇದನ್ನ ಯೋಗಿನೇ ಮಾಡಿದ್ದು ನನ್ನ ಮೇಲೆ ಬಂದ್ಬಿಡ್ದು ಸರ್ ನಾನು ಮಾಡಿರ್ಲಿಲ್ಲ ನನ್ನ ಮೇಲೆ ಬಂತು ಆವಾಗ ಡಿಸೈಡ್ ಮಾಡಿದವನು ನಾನು ಇನ್ನು ಯಾರ್ದು ಮಾಡೋದು ಬೇಡ ಉಪೇಂದ್ರ ಅವ್ರದ್ದು ಬರದೆ ಇಟ್ಕೊಳ್ಳೋಣ ನಾನು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ಸೊ ಅದಕ್ಕೆ ನಾನು ಉಪೇಂದ್ರ ಅವ್ರದ್ದು ಒಂದು ಸಂಭಾಷಣೆ ಈ ತರ ಬಂತು ನನಗೆ ಸೊ ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಈ ಸಾಗರವನ್ನ ನೋಡಿ ಅದರ ಬದಲು ಗೋಪಿ ಸರ್ನ ನೋಡಿ ನಾನು ಎಷ್ಟು ಸತಿ ಮೀಟ್ ಮಾಡಿದ್ದೀನಿ ಅವ್ರನ್ನ ಸೊ ಗೋಪಿ ಸರ್ನ ನೋಡ್ಬಿಟ್ಟು ನಂಗೆ ಇಲ್ಲ ಮತ್ತೆ ನಾನು ಬರಬೇಕು ಮತ್ತೆ ನಾನು ಮಿಮಿಕ್ರಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ವಾಯ್ಸ್ಗಳನ್ನ ಕಲಿತಾ ಇದ್ದೀನಿ ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಸೊ ಒಂದೆರಡು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಇದು ರವಿಶಂಕರ್ ಅವ್ರದ್ದು ಶಕುನಿ ಕುರುಕ್ಷೇತ್ರ ಮೂವಿ ಡೈಲಾಗ್ ಇದು ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿಮೃಗ ನರ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋಧನ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮಾರಿ ಸ್ಪೃಹ ನಿರಾಳರಾಗಿ ಸತತ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಧನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನದ ನಾನು
ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಪುತ್ತಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಆಟಾಗಿಸುವುದು ಸತ್ಯವೆಂದೇ ಪ್ರಮಾಣಿಸುತ್ತೇನೆ. ಪಿತೃದೇವೋ ಭವ. ಸೊ ಹೀಗೆ ಬರ್ತಾ ಇರ್ಬೇಕಾದ್ರೆ ನಾನು ಸುಮಾರು ಜನದ ವಾಯ್ಸ್ಗಳು ಬರ್ತಾ ಇತ್ತು, ಬಟ್ ಈಗ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಸರ್, ನಿಮ್ಮ ಕ್ಲಾಸ್ಗೆ ಬಂದು ಮತ್ತೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಸರ್. ಸೊ ಇನ್ನೊಂದು ಡೈಲಾಗ್ ನನ್ನ ಫೇವ್ರೇಟ್ ಇದು, ಟ್ರೈ ಮಾಡ್ತೀನಿ ಅಷ್ಟೇ, ಬಟ್ 100% ಇರೋದಿಲ್ಲ. ರಾಜ್ಕುಮಾರ್ ಸರ್ದು ನಾನಾರು ಕಶ್ಯಪ ಬ್ರಹ್ಮನ ಮಗ, ನಿಧಿಗರ್ಭ ಸಂಚಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತದಿಂದ ವಿಧಿವರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅದಲ ವಿದಲ ಸದಲ ಸದತಲ ತಲ ತಲ ಮಹಾತಲ ಪಾತಳಗಳನ್ನು ಪಾದಳಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಮೆಚ್ಚುವುದು ಬಾನು, ಕೈ ಎತ್ತಲು ನಡಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಷ್ಟಿತ್ತ ನನ್ನ ಮಗ, ನಾನ್ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲದ್ರೆ ಛಿ, ಇದೊಂದು ಬದುಕೆ, ಇದೊಂದು ಜನ್ಮವೇಕೆ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ, ನಾನೇ ಸರ್ವಶಕ್ತಿ ನಿಂತುಕೊಂಡರೆ ಅದ್ಯಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ, ಅದ್ಯಾವ ಶಕ್ತಿ ಪುತ್ರನ ಶತ್ರುವನ್ನಾಗಿ ಮಾಡಿದೆ, ಅದ್ಯಾವ ಶಕ್ತಿ ಅವನಿಗೆ ಸಾವು ಬರದೆ ತಡೆದಿದೆ, ಅವನೇ ಆ ದುಷ್ಟನೇ, ಆ ನಮ್ಮ ಕುಲವೈರಿಯಾದ ಹರಿ ಇದಕ್ಕೆಲ್ಲ ಕಾರಣ, ಎಲೆ ಎಲವೋ ಹರಿ ಕಪಟಿ ವಂಚಕಿ, ನನ್ನ ಮಗನ ಹೃದಯ ಅಂತರಾಳವನ್ನು ಹೊತ್ತು ಅವನ ತಲೆಯನ್ನು ಕೆಡಿಸಿ ಮನಬದ್ಧತೆ ನಡೆಸಿದರೆವಯ್ಯ, ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮ ನೀನಾಗಿದ್ದರೆ ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು, ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ಆಹಾ ನಾನು ಹಿರಣ್ಯ ಕಶಿಪುನೇ ಅಲ್ಲ, ನಾನು ಹಿರಣ್ಯ ಕಶಿಪುನೇ ಅಲ್ಲ, ನಾನು ಹಿರಣ್ಯ ಕಶಿಪುನೇ ಅಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ದೃಷ್ಟಿ ವಿಶೇಷ ಚೇತನ, ನನ್ನ ಹೆಸರು ಚನ್ನಕುಮಾರ್ ಅಂತ, ನಾನು ಮೂಲತಃ ವಿಜಯಪುರದವನು, ಬೆಂಗಳೂರಲ್ಲಿ ರಾಜಾಜಿನಗರ್ ಕೆ ಎಲ್ ಇ ಕಾಲೇಜಿನಲ್ಲಿ ಫೈನಲ್ ಇಯರ್ ಬಿ ಎ ಮಾಡ್ತಾ ಇದ್ದೀನಿ. ಇವಾಗ ಮಿಮಿಕ್ರಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕಿಂತ ಮೊದಲು ವೇದಿಕೆ ಮೇಲೆ ಇರುವಂತಹ ತೀರ್ಪುಕಾರ ದೇವರುಗಳಿಗೆ, ಗುರು ಹಿರಿಯರಿಗೆ ಮತ್ತು ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನು ಮೊದಲಿಗೆ ನರೇಂದ್ರ ಮೋದಿ ಸರ್ ಅವರ ನಮ್ಮ ಹೆಮ್ಮೆಯ ಪ್ರಧಾನಿಗಳ ಧ್ವನಿಯನ್ನು ಪ್ರಯತ್ನ ಮಾಡ್ತೀನಿ. ಅವರು ಕನ್ನಡದಲ್ಲಿ ಯಾವ ಥರ ಮಾತಾಡ್ತಾರೆ ಮತ್ತು ಮಾತಾಡೋಕ್ಕೆ ಮುಂಚೆ ಕ್ರೌಡ್ ಸೌಂಡ್ ಯಾವ ಥರ ಇರುತ್ತೆ ಅಂತ. ನನ್ನ ಎಲ್ಲ ಜನತೆಗೆ, ವಿಶೇಷ ಜನತೆಗೆ ನಮಸ್ಕಾರಗಳು. ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನಗೆ ಇಲ್ಲಿ ಮಾತನಾಡುತ್ತಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದ್ದೆ. ಬಾಯೋರ್ ಬೇಡೋ ಮೇಲೋ ಸಾಧ್ಯವೋ ಮುಜೆ ಇಸ್ ಮಿಮಿಕ್ರಿ ಮಹಾಮೇಳವೇ ಮಿಮಿಕ್ರಿ ಕರ್ನೆಕ್ಕೆ ಲಿಯೇ ಬಹುತ್ 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 ಖುಷಿ ಅವರ ಮೇರೆ ಸಾಧ್ಯವೋ ಆಪ್ ಸಭಿಕೋ ನಮಸ್ಕಾರ. ಈಗ ಅವಿನಾಶ್ ಕಾಮತ್ ಸರ್ ಅವರ ಧ್ವನಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಯಾವ ಥರ ಬರುತ್ತೆ ಅಂತ ಪ್ರಯತ್ನ ಮಾಡ್ತೀನಿ. ಒಂದು ಯೂಟ್ಯೂಬ್ನಲ್ಲಿ ಒಂದು ಆ್ಯಡ್ ನೋಡ್ತಾ ಇದ್ದೆ, ಅದರಲ್ಲಿ ಅವರು ವಾಯ್ಸ್ ಯಾವ ಥರ ಬರ್ತಾ ಇತ್ತು ಅಂತ. ಜೋರಾದ ಮಳೆ ಬಚ್ಚಿ ಸಿಕ್ಕಿದ್ರೆ ಮಜಾ ಆಗ್ತಿತ್ತು, ಕಿಚ್ಚ ಕಿಚ್ಚ ಹೇಗೂ ಇರಲಿ, ಗಂಟಲು ಬಿಚ್ಚಿ ಮಾತನಾಡಿ. ಅವ್ರದ್ದೇ ಇನ್ನೂ ಒಂದು ಆ್ಯಡ್ ಬರ್ತಾ ಇತ್ತು, ಇದರಲ್ಲಿ ಬೇರೆ ಬೇರೆ ವಾಯ್ಸ್ ಓವರ್ ಆರ್ಟಿಸ್ಟ್ದು ವಾಯ್ಸ್ಗಳಿದೆ, ಅವ್ರದ್ದು ಹೆಸರು ಗೊತ್ತಿಲ್ಲ, ಇವ್ರ ಜೊತೆ ಅವ್ರದ್ದು ತೋರಿಸ್ತೀನಿ. ಇವರೇ ಮೊಳೆ ಸ್ವಾಮಿಗಳು, ಮೊಳೆಯಲ್ಲೇ ಮಲಗೋದು, ಮೊಳೆಯಲ್ಲೇ ತೊಳೆಯೋದು. ಪ್ರಭುಗಳೇ ಯಾವಾಗ ಬರ್ತೀರಿ ನಮ್ಮ ಊರಿಗೆ? ಹರಡಿ ಮೊಳೆಗಳನ್ನ, ನಾನು ಆಗಮಿಸುವೆನ. ಈಗ ಟಿ ವಿನ ಇಂದು ಒಂದು ಮೂರು ವಾಯ್ಸ್ಗಳನ್ನ ತೋರಿಸ್ತೀನಿ, ಅದರಲ್ಲಿ ಮೊದಲಿಗೆ ರಾಜೇಶ್ ನಾರಾಯಣ್ ಇವರು ವಾರಣ್, ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ಕಾಮಿಡಿ ಮತ್ತು ಕ್ರೈಮ್ ಎರಡೂ ಕೂಡ ತೋರಿಸ್ತೀನಿ. ಮೊದಲಿಗೆ ಕಾಮಿಡಿ.
ಟಿಕ್ಟಾಕ್ ಟಿಕ್ಟಾಕ್ ಅಂತ ಆಡಿ ಸುಂದ್ರೆ ಮೆಟುಕಲಾಡಿ ಮಲ್ಲಮ್ಮ ಅಲ್ಲಿ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಮಂಚಕ್ಕೆಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದಂತ ಆಳಲ್ರಿ ಐತಾಕ. ಈಗ ಅದೇ ಕ್ರೈಮ್ ಆದ್ರೆ ಯಾವ ತರ ಹೇಳ್ಬೋದು ಅಂತ ಅವರು ಅವ್ರದೇ ವಾಯ್ಸ್ ಅಲ್ಲಿ ಕ್ರೈಮ್ಗಳು ಬರುತ್ತೆ ನೈಟ್ ವಾರಂಟ್ ಅದು ಯಾವ ತರ ಅಂತ. ಪ್ರಿಯ ವೀಕ್ಷಕರೇ, ಅದೊಂದು ದೊಡ್ಡ ಬಂಗಲೆ. ಬಂಗಲೆ ಬಳಿ ಅದ್ಯಾರೋ ವ್ಯಕ್ತಿ ಕೂತಿದ್ದ. ಅದೆಲ್ಲಿಂದಲೋ ಬಂದ ಗುಂಡು ಆತನ ತಲೆಗೆ ತಾಗಿತ್ತು. ತಕ್ಷಣ ಪೊಲೀಸ್ ಪಡೆಗಳು ಅಲ್ಲಿ ಬಂದವು. ಪೊಲೀಸರಿಗೆ ಅದ್ಯಾಕು ಅಲ್ಲೇ ಇದ್ದ ಕಿಟಕಿಯ ಗಾಜೊಂದರ ಮೇಲೆ ಅನುಮಾನ ಬಂದಿತ್ತು. ಅನುಮಾನ ದೃಷ್ಟಿಯಲ್ಲೇ ಆ ಕಿಟಕಿಯ ಗಾಜನ್ನು ಹೊಡೆದಾಗ ಅಲ್ಲಿ ಅಚ್ಚರಿ ಕಾದಿತ್ತು. ಹೌದು, ಅಲ್ಲಿ ಪರಪರವಾಗಿ ಹತ್ಯೆಯಾದ ಹೆಣವೊಂದು ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಅದನ್ನು ನೋಡಿದ ಎಲ್ಲರಿಗೂ ಒಂದು ಕ್ಷಣ ಗಾಬರಿಯಾಗಿತ್ತು. ಅಲ್ಲಿ ಆ ಹೆಣ ಬಿದ್ದಿದ್ದಾದ್ರೂ ಹೇಗೆ? ಅದನ್ನು ಅಷ್ಟು ಪರಪರವಾಗಿ ಕೊಂದವರು ಯಾರು? ಅಷ್ಟು ಪರಪರವಾಗಿ ಹತ್ಯೆ ಮಾಡಲು ಕಾರಣವಾದರೂ ಏನು? ಇಂದು ರಾತ್ರಿ 10:30 ವಾರಂಟ್. ಈಗ ಇದರಲ್ಲಿ ಇನ್ನೂ ಎರಡು ವಾಯ್ಸ್ ಬರುತ್ತೆ. ಇದು ವಾರ ಭಾನುವಾರ ಭಾನುವಾರ ಪ್ರತಿ ಭಾನುವಾರ ಬರುವಂಥದ್ದು ಹೀಗೂ ಉಂಟೆ ಕಾರ್ಯಕ್ರಮ. ಇಲ್ಲಿ ಒಂದು ನಾರಾಯಣ ಸ್ವಾಮಿ ಅವ್ರ ವಾಯ್ಸ್, ಇದು ಪ್ರಯತ್ನ ಮಾಡ್ತೀನಿ. ಮತ್ತೊಂದು ರಾಜೇಶ್ ಶೆಟ್ಟಿ ಸರ್ ವಾಯ್ಸ್, ಇವೆರಡು ಪ್ರಯತ್ನ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ನಾವು ಆ ಜಾಗಕ್ಕೆ ಹೋದಾಗ ಅಲ್ಲಿ 10 ಚಕಿತಗಳು ಎದುರಾಗಿ ಬಿಟ್ಟಿದ್ದವು. ಇಂತ 10 ಚಕಿತಗಳ ನಡುವೆ ನಮಗೆ ಕಾಡುವಂತ ಕಟ್ಟಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಇದರಲ್ಲೇ ರಾಜೇಶ್ ಶೆಟ್ಟಿ ಸರ್ ವಾಯ್ಸ್. ಇಡೀ ಜಗತ್ತೇ ಒಂದ ವಿಸ್ಮಯಕಾರಿ ತಾಣ. ಇಲ್ಲಿ ಎಲ್ಲವೂ ದೈವೇಚ್ಛೆ. ನಾವು ಅದೊಂದು ದಾರಿಯಲ್ಲಿ ಸಾಗುತ್ತಿದ್ದಾಗ ನಮ್ಮ ಕಣ್ಣಿಗೆ ಅಚ್ಚರಿಯೊಂದು ಕಾಣಿಸಿತ್ತು. ಆ ಅಚ್ಚರಿಯನ್ನು ಕಂಡಾಗ ನಮ್ಮ ಟೀಲನೆ ನಿಂತು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತು. ಅದರ ಜೊತೆಗೆ ಅಲ್ಲಿನ ವಾತಾವರಣವೂ ಬದಲಾಗಿತ್ತು. ಈಗ ಯಶ್ ಅವರ ವೈಲೆನ್ಸ್ ಡೈಲಾಗ್, ಅದರಲ್ಲೇ ಇನ್ನೊಂದು ಸ್ಟಾರ್ಟಿಂಗ್ ಒಂದು ಡೈಲಾಗ್ ಬರುತ್ತೆ KGF ಟ್ರೈಲರಲ್ಲಿ, ಅವೆರಡನ್ನು ತೋರಿಸ್ತೀನಿ. ಜರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ, ಇಂಥ ಧೈರ್ಯದಲ್ಲಿರೋ ಜನ ಇಟ್ಕೊಂಡು ಇವನೇನು ಮಾಡ್ತಾನೆ? ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ violence likes me, I can't avoid. Business marana, offer closer soon. Iga Arumuga Ravishankar sir avara ondu onderadu dialogues Kempegowda chitradinda. In hang nodta idya shock aita aagirale beku aagle beku antane tane nennanna ee jagakke karkondu bandiddu. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟೇ. ಆತರ ಎಂಬ ಅಕಟ್ಟಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ಇಂಡಿಯಾ ಮ್ಯಾಪ್ನಲ್ಲಿದ್ದೆ ಇರೋ ನಿನ್ನ ಡಿಸ್ಟಿಕ್ಟ್ಗೆ, ಕರ್ನಾಟಕ ಮ್ಯಾಪ್ನಲ್ಲಿದ್ದೆ ಇರೋ ನಿನ್ನ ಊರಿಗೆ ಕರೆಸಿ ನನ್ನಕ್ಕೆ ಹೋಗ್ಬಿಟ್ಟೆ ಅಲ್ಲ. ಈಗೇನು ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬ್ಯಾಂಗ್ಳೂರಲ್ಲಿ ಗುಡುಗಿದ್ರೆ ಉಡುಪಿ ಮಂಗ್ಳೂರು ಹಾರ್ಬರ್ ನಡುಗೆ ಹೋಗುತ್ತೆ. ಕೈ ಎತ್ತಿ ತಟ್ಟದ ಅಂದ್ರೆ ರಿಯಲ್ ಎಸ್ಟೇಟ್ ಎಕರೆ ಹೋಗುತ್ತೆ. ಇದು ಆರುಮುಗ ಕೊಟ್ಟೆ ಕಣ. ಇವ್ರದ್ದೇ ಇನ್ನೊಂದು ಡೈಲಾಗ್, ಇವ್ರ ವಾಯ್ಸಲ್ಲಿ ಬಂದಿಲ್ಲ ಅಂದ್ರೆ ನನಗೆ ತುಂಬ ಇಷ್ಟ ಆಗಿ ಇದನ್ನು ತುಂಬ ನಾನು ನನ್ನ ಬ್ರೈಲ್ ಲಿಪಿಯಲ್ಲಿ ಬರ್ಕೊಂಡು ಕಲ್ತಂಥ ಒಂದು ಡೈಲಾಗ್, ಕುರುಕ್ಷೇತ್ರ ಚಿತ್ರದ ಒಂದು ಡೈಲಾಗ್. ಅದನ್ನು ಪ್ರಯತ್ನ ಮಾಡ್ತೀನಿ. ಅದು ಶಕುನಿಯ ಪಾತ್ರದಲ್ಲಿ. 1, 3, 2, 6 ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿಮೃಗ ಗಗನತ್ತಿತ ಸಹಸ್ರ ಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿ ನಾಮ ಅಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಇಕ್ಷಣದಿಂದಲೇ ಕುಟಿಲ ಕುಚ್ಚಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೇಗುತ್ತಿರುವ ಬಲಾಟ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣಿಸುತ್ತೇನೆ. ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೆ ಪ್ರೋತ್ಸಾಹ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.
ಸೂಪರ್ ಸೂಪರ್. ಎಲ್ಲರೂ ಎತ್ತು ನಿಂತು ಚಪ್ಪಾಳೆ ಹೊಡಿತಾ ಇದ್ದಾರೆ ನಿಮ್ಗೆ, ಎತ್ತು ನಿಂತು ಇಡೀ ಆಡಿಯನ್ಸ್. ಹಾಗೆ ನಂಗೆ ಸರ್ ಇನ್ನೊಂದು ಮಾತು ಹೇಳೋದಾದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ ತರ ಅದನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಮಿಮಿಕ್ರಿ ದಯಾನಂದ್ ಸರ್, ಮತ್ತೆ ಮಿಮಿಕ್ರಿ ಗೋಪಿ ಸರ್, ಮತ್ತೆ ಮಿಮಿಕ್ರಿ ಮಹೇಶ್ ಸರ್, ಇವ್ರ ಮುಂದೆ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು ನಾನು ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ ನಾನು ನಿಮ್ ಮುಂದೆ ಪರ್ಫಾರ್ಮ್ ಮಾಡ್ತೀನಿ ಅಂತ. ಇದು ನನಗೆ ಹೇಳ್ಕೊಳಕ್ ಆಗದೇ ಇರೋಷ್ಟು ಖುಷಿ ಆಗ್ತಾ ಇದೆ ಸರ್ ನನಗೆ ತುಂಬಾ. ನಿಮ್ಮನ್ನ ನೋಡಿ ನಮಗೆ ಹೇಳ್ಕೊಳಕ್ ಆಗದೇ ಇರೋಷ್ಟು ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಡೀ ಆಡಿಯನ್ಸ್ ನಿಮ್ಗೆ ಎದ್ದು ನಿಂತು ಸೆಲ್ಯೂಟ್ ಹೊಡೆ ಚಪ್ಪಾಳೆ ಹೊಡೆದಿದ್ದಾರೆ ನೋಡಿ. ಇದನ್ನ ನಾವು ಅವ್ರಿಗೆ ಹೇಳ್ಕೊಡಲ್ಲ ಅಥವಾ ಯಾರೋ ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾಡೋದಿಲ್ಲ, ಇದು ಮನಸ್ಸು ಎದ್ ನಿಂತ್ಕೊಳ್ತಾ ಇರೋದು. ದೇಹ ಅದಕ್ಕೆ ಪ್ರತಿನಿಧಿಸಿ ಅಷ್ಟೇ ಅಷ್ಟೇ ಆಗೋದು, ದೇಹ ಸಪೋರ್ಟ್ ಮಾಡುತ್ತೆ. ಎಲ್ಲರ ಮನಸ್ಸು ಎದ್ ನಿಂತಿದೆ ನಿಮಗೋಸ್ಕರ, ಅದಕ್ಕೆ ಎಲ್ಲರ ಪರವಾಗಿ ನಿಮಗೂ ಧನ್ಯವಾದಗಳು. ನಮಸ್ಕಾರ, ತುಂಬಾ ಚೆನ್ನಾಗಿತ್ತು, ಸೂಪರ್. ಇಡೀ ನೀವು ಇಂಡಿಯಾದಲ್ಲಿ ಇರೋ ಯಾರ್ಯಾರು ವಿಶೇಷ ಚಂದ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತೀನಿ ನಾನು. ಅದರಲ್ಲಿ ಕರ್ನಾಟಕದಲ್ಲಿ ನೀವು ಇದ್ದೀರಾ ಅಂತ ನಾವು ಎಲ್ಲ ಕಡೆ ಹೇಳ್ತೀವಿ. ಇನ್ಮೇಲೆ ಇದ್ರ ಬಗ್ಗೆ ಪೂರ್ಣವಾಗಿ ಕೆಲಸ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಬಿ ಪರ್ಫಾರ್ಮಿಂಗ್ ಇನ್ ಎ ಕಮರ್ಷಿಯಲ್ ಪ್ಲೇಸಸ್ ಆಲ್ಸೋ. ಓಕೆ. ಮೊದಲನೆಯ ಮಿಮಿಕ್ರಿ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಧ್ವನಿ ನಿಮ್ಮದೆ. ನೋಡಿ ನೋಡಿ ನೋಡಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತದೆ. ಬೀಟಾಕ್ಷಿ ಬೀಟಾಕ್ಷಿ, ಎಂಥ ಮಕ್ಕಳು ಜನ್ಮ ಕೊಟ್ಟೆಪ್ಪ, ಎಂಥ ಮಕ್ಕಳು ಜನ್ಮ ಕೊಟ್ಟೆ. ಆ ಒಂದೊಂದು ಗೊತ್ತು ಇದ್ದಂಗೆ ತಪಸ್ಸು ಮಾಡಿ ಪಡೆದಿರ್ಬೇಕು ಇಂಥ ಮಕ್ಕಳ. ಏನಂತೀಯ? ಓಕೆ, ನಮ್ಮ ಶಂಕರ್ ನಾಗ್ ಸರ್ ಹೊಡೆದ್ರೆ ಯಾವ್ದು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಮಗ್ ಅನ್ಸುತ್ತ ಯಾಕಿಷ್ಟೊಂದು ಚಪ್ಪಾಳೆ, ಯಾಕಿಷ್ಟೊಂದು ಸಂತೋಷ. ಎಲ್ರಿಗೂ ನಮಸ್ಕಾರ, ಬರ್ಲಾ ಬರ್ತೇರಿ ಎಲ್ರಿಗೆ ಕೂಡ ಮತ್ತೊಮ್ಮೆ ಪಕ್ಕದೊಮ್ಮೆ ನಿಮ್ಮ ಶಂಕರ್ ಮಾಡೋ ನಮಸ್ಕಾರಗಳು, ಬರ್ತೀರಿ. ಓಕೆ, ಟೈಗರ್ ಪ್ರಭಾಕರ್. ಟೈಗರ್ಗೆ ಕೋಪ ಬಂದ್ರೆ ಟೈಗರ್ನ ಬಿಡ ಅಮ್ಮರ. ವೀರೇಂದ್ರ ಗೋಪಾಲ್ ಶೇ ಭುವನೇ ಶಂಭುಲಿಂಗ, ಎಲ್ರಿಗೂ ನಮಸ್ಕಾರ ಕಂಡ ಶೇ ಭುವನೇ ಶಂಭುಲಿಂಗ. ಓಕೆ, ಟಿವಿ ನೈನ್ ವಾರಂಟ್. ಎಲ್ಲಿ ಕೊತ್ತಲಿದೆಯೋ ಅಲ್ಲೇ ಎಚ್ಚರದ ಕಣ್ಣು, ಎಲ್ಲಿ ಕ್ರಿಮಿಸುತ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರಾ. ಕ್ರೈಮ್ ಕುತೂಹಲದಲ್ಲಿ ಯಾರಿಸದೆ ವಾರಂಟ್ ಬನ್ನಿ ನೋಡೋಣ. ನಗರಕ್ಕೆ ಹೊಂದಿಕೊಂಡಿರುವ ಹಸಿರು ನಡುವೆ ಪಾರ್ಟಿ ಅಂದ್ರೆ ಯಾರಿಗೆ ಇಷ್ಟವಾಗೋದಿಲ್ಲ ನೀವೇ ಹೇಳಿ. ರಾತ್ರಿಯ ಕತ್ತಿನ ಎಣ್ಣೆ ಪಾರ್ಟಿ ಅಂತ ಹೇಳ್ತಿದ್ದಾಗೇನೆ ಪಟ್ಟೆಗಳು ಮೋಗರಿಸಿಕೊಂಡು ಹೊರಟು ಬಿಡ್ತಾವೆ ಕಣ್ರಿ. ಅದೊಂದು ಆರು ಜನರ ಗೆಳೆಯರ ಊಟ. ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕು ಹತ್ತರ ಗ್ರಾಮದಲ್ಲಿ ಆ ಪಾರ್ಟಿ ಮಾಡೋಕೆ ಹೊರಟಿತ್ತು. ವಿಶಾಲವಾದ ಮೈದಾನ, ಜಾಲಿ ಕಾಡಲ್ಲಿ ಪೌಲಿ ಗೆಳೆಯರ ಪಾರ್ಟಿ ಶುರುವಾಗಿತ್ತು. ಪ್ರಿಯ ವೀಕ್ಷಕರೇ, ಜಾಲಿ ಕಾಡಲ್ಲಿ ನಡೆದಿತ್ತ ಎಣ್ಣೆ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತಿತ್ತು ಅದಪ್ಪಳ ಹೆಣ್ಣಿನ ವಿಚಾರ. ಅದರ ಅಂತ್ಯದಲ್ಲಿ ನಡೆದಿದ್ದೇ ಬೇರೆ. ಮೇ 18ನೇ ತಾರೀಕು ಪಾರ್ಟಿ ಮಾಡ್ತಿದ್ದು ಮಂಡ್ಯದ ರಮೇಶ್, ಚಿಕ್ಕಮಂಗಳೂರಿನ ಸಿದ್ದ, ರಾಮನಗರದ ಮಲ್ಲೇಶ, ಅನಂತಪುರದ ಪ್ರದೀಪ, ಕೊರಟಗಿರಿ ತಾಲೂಕಿನ ಗೌರಿಕಲ ನಿವಾಸಿ ಸತೀಶ. ಕ್ಯಾಮ್ರಾ ಪರ್ಸನ್ ಮೋನೇಶ್, ಸುದ್ದಿ ಜೊತೆ ಸಂತೋಷ್ ಟಿವಿ ಕಲಬುರಗಿ. ರವಿಶಂಕರ್, ಯಾಕೆ ಏನ್ ಹಂಗ್ ನೋಡ್ತಾ ಇದ್ದೀರಾ, ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ಜಾಗಿಗೆ ಕರ್ಕೊಂಡು ಬಂದಿರೋದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿಮ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗ್ರಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿತ್ತು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇರುವ ನಿನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪ್ ನಿನ್ನ ಊರಿಗೆ ಕರೆಸಿ ನನಗೆ ಆಪಿಟ್ಬಿಟ್ಟಿಯಲ್ಲ. ಏನ್ ಮಾಡ್ತೀಯ, ಇದು ನನ್ನೂರು ನನ್ನ ಏರಿಯಾ. ನಾನು ಬೆಂಗಳೂರಿಗೆ ಉಡುಪಿ ಮಂಗಳೂರು ಅರ್ಬರ್ ನಡಗೋಗುತ್ತೆ, ಕೈ ಎತ್ತಿ ತಡ್ತಾ ಅಂದ್ರೆ ರಿಯಲ್ ಎಸ್ ನಡಗೋಗುತ್ತೆ. ಇದು ಆರು ಮುಖ ಕೋಟೆ ಕಣೋ. ರವಿ ಬೆಳಗಿರಿ ಸರ್. ನೋಡಿ ಫ್ರೆಂಡ್, ನೀವು ದುಡ್ಡು ಮಾಡ್ತೀನಿ ಅಂತ ಯಾವತ್ತೂ ಕೂಡ ಹೋಗ್ಬೇಡಿ. ಬದಲಿಗೆ ಹೆಸರು ಮಾಡ್ತೀನಿ ಅಂತ ಯಾವತ್ತೂ ಕೂಡ ಹೋಗ್ಬೇಡಿ. ನೀವು ದುಡಿತೀನಿ ಅಂತ ನಿರ್ಧರಿಸಿ ಮಾಡೋ ಕೆಲಸನೇ ಪರ್ಫೆಕ್ಟ್ ಆಗಿ, ಎಲ್ಲರಿಗಿಂತ ವಿಭಿನ್ನವಾಗಿ, ಎಕ್ಸಲೆಂಟ್ ಆಗಿ ಮಾಡಿ. ದುಡ್ಡು ಹೆಸರು ತಾನಾಗೆ ನಿಮ್ಮದೇ ಬರುತ್ತೆ. ಎಲ್ಲರಿಗೂ ನಿಮ್ಮ ಪತ್ರಕರ್ತ ರವಿ ಬೆಳಗಿರಿ ಮಾಡುವ ನಮಸ್ಕಾರಗಳು. ಬಿಗ್ ಬಾಸ್ ತನಿ, ಬಿಗ್ ಬಾಸ್ ಸಮಯ 5:25. ಈ ಕೂಡಲೇ ಕಂಪೆಕ್ಷನ್ ರೂಮಿಗೆ ಸಾಗರ್ ತುವೇಗಿರಿ ಸರ್ ಬರಬೇಕೆಂದು ಬಿಗ್ ಬಾಸ್ ಆದಿಸುತ್ತಾರೆ. ಒಂದಿತು ರಾಧೆಯ ಕೈ ಹಿಡಿದು ಕೃಷ್ಣ ಹೊಂಟೆ ಬೀಳ್ತ,
ಇಂದು ಸಂಜೆ 8 ಗಂಟೆಗೆ ನಿಮ್ಮ ಸ್ಟಾರ್ ಸುವರ್ಣದಲ್ಲಿ. ಮತ್ತೆ ಯಶ್ ಸರ್, ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡಿಗಳಿರ್ಬೇಕು, ಗುಂಡಿಗೆ ನಮ್ದಾಗಿರ್ಬಾರ್ದಣ್ಣ, ಎದುರುಗಡೆಯವ್ರದಾಗಿರ್ಬೇಕು. ಸುನಾಮಿ, ಸುಂಟ್ರಗಾಳಿ, ತಿರುಗಾಳಿ ಯಾವಾಗ್ಲೂ ಸರಿನೇ ಬರುತ್ತೆ, ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ, ಬಂದೋದ್ಮೇಲೆ ರವ ಇರುತ್ತೆ. ಯಾರು 10 ಜನ ನೋಡಿದ್ರು ಟಾನೋದು ನಲ್ಲ ಕೇಳೋ, ನಾನು ನೋಡಿದಿರೋ 10 ಜನ ನೋಡ್ತಾನೆ. ಖುಷಿಯಾಗಿದ್ದಾಗ್ರು ಮೈ ಬರ್ತು ಎಂತೆಂಥವ್ರ ಸೃಷ್ಟಿ ಮಾಡ್ತಾರೆ, ಆದ್ರೆ ಕೋಪ ಬಂದಾಗ ಮಾತ್ರ ನನ್ನಂಥವ್ರ ಸೃಷ್ಟಿ ಮಾಡ್ತಾರೆ. ತೊಂದರೆ ಇಲ್ಲರಿಗೆ ಆ ದೇವ್ರಿಗೆ ಕೈ ಬಿಡಲ್ಲ, ತೊಂದರೆ ಕೊಡೋರಿಗೆ ಕೆಂಪೇ ಕೂಡ ಬಿಡಲ್ಲ. ಎಲ್ರಿಗೂ ನಮಸ್ಕಾರ. ನೋಡಿ ನಾನು ಹೇಳಿದಿಷ್ಟೇ, ಈ ಮಂಡ್ಯದ ಗಂಡು ಅಂಬಿ ಅಂದ್ರೆ ಸುಮ್ಮನೆ ಅಲ್ಲ, ಎಲ್ರಿಗೂ ನಮಸ್ಕಾರ ಬರಲ್ಲ. ಥ್ಯಾಂಕ್ ಯು. ಟೈಮ್ ಕಡಿಮೆ ಇದೆ, ಅದಕ್ಕಾಗಿ ಸ್ವಲ್ಪ ಸ್ಲೋನೇ ಮಾಡ್ತೀನಿ. ನೆಕ್ಸ್ಟ್ ಶಂಕರ್ ನಾಗ್ ಅವ್ರು ಬಂದ್ರು. ಯಾಕೆ ನಾನು ಕೂಡ ಅಷ್ಟೇ ಮಿಮಿಕ್ರಿ ಮಹಾಮೇಳಕ್ ಬರ್ತಾ ಇದ್ದೇನೆ, ನೀವೆಲ್ಲರೂ ಬರ್ತೀರಾ ಅಂತ ತಿಳ್ಕೊಂಡಿದ್ದೇನೆ. ಯಾಕಂತಂದ್ರ ನಾನೊಂದು ಮಾತಾಡಕ್ಕಿಡ್ತೀನಿ, ಇಷ್ಟಪಡ್ತೇನೆ. ಯಾವತ್ತಿಗೂ ನನ್ನ ಸಾಯೋವರೆಗೂ ನನ್ನ ಗುರುಗಳು ನನ್ನ ಮಹೇಶ್ ಸರ್ ಅವರು, ಅವ್ರು ಹೇಳ್ಕೊಟ್ಟದಕ್ಕೆ ಇವತ್ತು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ನನಗ್ ಬರೋದ್ ಬೇಡ ಚಪ್ಪಾಳೆ, ಅವ್ರಿಗೆ ಬರ್ಲಿ ದೊಡ್ಡ ಚಪ್ಪಾಳೆ ಅಲ್ವಾ. ನಮ್ಮ ದೀರೇಂದ್ರ ಗೋಪಾಲ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ, ಜಲ ಜಲ ಜಲಜಾಕ್ಷಿ ಮೀನಮಿನ ಮೀನಾಕ್ಷಿ, ಆ ಸಾಂಗ್ ಅನ್ನ ಒಬ್ರು ಮಾಡಿದ್ರು, ಅದನ್ನ ನಾನು ಮಾಡ್ತೀನಿ. ಜಲ ಜಲ ಜಲಜಾಕ್ಷಿ ಮೀನಮಿನ ಮೀನಾಕ್ಷಿ, ಕಮನ್ ಕಮನ್ ಕಮಲಾಕ್ಷಿ, ಪಟಾಕಿ ಪಟಾಕಿ ಪಂಚರಂಗಿ ಬಾರೆ, ಐದೆಲ್ಲ ಕಡೆ ಬಾರೆ, ಬರಕಿಲ್ವ ಬರಕಿಲ್ಲ ಅಂದ್ರೆ ಹೋಗಿ ಅತ್ತಾಗೆ, ನಾನು ಬರಕಿಲ್ಲ ಹೆಂಗೈತೆ ಅಲ್ವೇನಪ್ಪ. ಮುಖ್ಯಮಂತ್ರಿ ಚಂದ್ರು ಅವ್ರು ಬಂದ್ರು, ಅವ್ರು ಯಾವ ತರ ಈ ಹಾಡನ್ನ ಆಡ್ತಾರೆ, ಮಿನ ಮಿನ ಮೀನಾಕ್ಷಿ, ಕಮ ಕಮ ಕಮಲಾಕ್ಷಿ, ಪಟ ಪಟ ಪಂಚರಂಗಿ ಬರ್ರಿ, ಬರಕ್ಕಿಲ್ವ ಅಯ್ಯಯ್ಯೋ ನಾನು ಬರಕ್ಕಿಲ್ವ ಅಲ್ವೇನಪ್ಪ ಹೋಗಿ ಅತ್ತಾಗೆ ಅಲ್ವಾ. ಅಲ್ಲಿಂದ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರು, ಜೀವನದಲ್ಲಿ ಭಯ ಇರ್ಬೇಕು, ಅದು ಗುಂಡಿಗೆಯಲ್ಲಿರ್ಬೇಕು, ಅದು ನಮ್ದಲ್ಲ ನಮ್ ಎದುರುಗಡೆ ಇರೋದಾಗಿರ್ಬೇಕು. ಚಿನ್ನ, ನಿಮ್ಮಪ್ಪ ಯಾರಲ್ಲ, ರಾಜೇಂದ್ರ ದೇಸಾಯಿ, ನೀನು ತುಂಬಾ ರಿಚಿಯಾಗಿ ನೋಡ್ಕೊಂಡಿದ್ದಾನೆ, ನಾನಿನ್ನು ಹೆಚ್ಚಾಗಿ ನೋಡ್ಕೊಂತೀನಿ, ಯು ಡೋಂಟ್ ವರಿ. ಉಪೇಂದ್ರ ಅವ್ರು ಬಂದ್ರು, ಅವರ ಹೇರ್ ಸ್ಟೈಲ್ ಧ್ವನಿಯನ್ನ ಬೇಗ ಬೇಗ ತೋರಿಸ್ತೀನಿ. ಕಾಂತ ಕಾಂತ ಕಾಂತ, ಫ್ಯೂಚರ್ ಸೆಲ್ದರೋ ದೇಶ, ನೇಚರ್ ಸೆಲ್ದರೋ ನಾಡು, ಲೇಡರ್ ಸೆಲ್ದರೋ ಪಾಟೆ, ಸ್ಟೇಚರ್ ಸೆಲ್ದರೋ ಸ್ಕೋಚ್, ಎಲ್ಲರಿಗೂ ಡಜೆಂಟ್ ಡಜೆಂಟ್ ಮಕ್ಕಳು, ಮೇಲಿದ್ದ ನಿಂದಿರೋ ನೋಡು, ಈ ಭೂಮಿಲಿ ನಿಂದಂತದ್ದೇನಿಲ್ಲ ನೋಡು, ಈ ದೇಹನು ನಿಂದಲ್ಲ ನೋಡು, ಎತ್ತ ತಾಯಿನೂ ಶಾಶ್ವತ ಅಲ್ಲ, ಕಟ್ಕೊಂಡು ಎತ್ತಿನ ಹಿಂದೆ ಬರಲ್ಲ, ಸುಡುಗಾಡಲ್ ಸುಡ ಸತ್ಯ ಎಂದು ಸುಳ್ಳಲ್ಲ. ಗಾಲಿ ತನಂಜಯ ಅವರು ವಾಯ್ಸ್ ಆನ್ ಮಾಡ್ತೀನಿ. ಲೇ ನಾಯ, ಆತ್ನಟ್ಟಾಗವರೆಗೂ ಕಾಯೆ, ಆಮೇಲೆ ಏನಾದ್ರೂ ಮಾಡ್ಕೊಂಡು ಸಾಯೆ. ಮಾ, ನಾನು ಇಂಗ್ಲಿಷ್ ಅಲ್ಲಿ ಬಡವಾ, ಕಾನ್ನೋರ್ದಲ್ಲೆ ಶ್ರೀಮಂತ, ಬೆಳ್ಸೈತಲ್ಲ ಸಾರ್ ಬೆಳ್ದೈತ, ನಗದ್ ನಾವು ಹೊಡ್ದಿದ್ ನಾವು ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೆಳೆ ಬೆಸ್ಕೊಂಡ್ ತಿಂದವ್ರು ನೀವು. ಥ್ಯಾಂಕ್ ಯು. ಅಲ್ಲಿಂದ ನಮ್ಮ ರವಿಶಂಕರ್ ಅವರ ಅರುಂಧತಿ ಸ್ಟೈಲ್ ಧ್ವನಿಯನ್ನ ಮಾಡ್ತಾ ಇದ್ದೀನಿ. ಅಮ್ಮನೆ ಪಿಂತಪ್ಪಡೈ ಪರ್ವಾನಿಕೊಚ್ಚಿದ್ದಿ, ನಾಕರಿ ತೀಚೆ ವಯಸ್ಸುಕ್ಕಿ ವಚ್ಚೇಸಿದ್ದಿ, ಕೊಂಚಂ ಕೊಂಚಂಗಾ ನಮಲ್ತು ನಮಲ್ತು ನಮಲ್ತು, ನೀ ಸಾರ ಅರುಂಧತಿ ನೀಗು ಪಿಲ್ಲ, ಇನ್ನಳುಗ ಈ ಸಮಾಧಿಲೋ ಕುಲ್ಲ ಪೆಟ್ಟಿನ ನಿನ್ನು, ವದಲ ಬಮ್ಮಲ ವದಲ ರಪ್ಪಿಸ್ತ, ನೀನು ಗದ್ವಾಲುಕು ರಪ್ಪಿಸ್ತಾನೆ. ರವಿ ಬೆಳಗೆರೆ ಅವರ ಒಂದು ವಾಯ್ಸ್, ಕೊನೆ ವಾಯ್ಸ್. ಮೈ ಡಿಯರ್ ಫ್ರೆಂಡ್ ನಮಸ್ಕಾರ, ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊಡಬೇಡಿ,
ಹೆಸರು ಮಾಡ್ತೀನಿ ಅಂತ ಹೊಡೆ ದುಡಿತೀನಿ ಅಂತ ನಿರ್ಧರಿಸಿ ಕ್ರೈಮ್ ಡೈರಿಯಲ್ಲಿ ನಾವು ನೋಡ್ತಾ ಇದ್ದಾಗ ಅಲ್ಲಿ ಪಾಪ ಸುಶೀಲಾ ಬಂದಿದ್ಲು ಕಣ್ರಿ. ಸುಶೀಲಾ ಏನ್ ಅನ್ಕೊಂಡಿದ್ಲು ಗೊತ್ತಿಲ್ಲ, ಮನೆ ಹಿಂದೆ ಆಚೆಗೆ ಬರ್ತಾ ಇಲ್ದೋಳು. ಪಾಪ ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಫಾರ್ಚುನೇಟ್ ಆಗಿ ಬಂದ್ಬಿಟ್ಲು ಕಣ್ರಿ. ಅದು ಯಾವ ತರ ಇತ್ತು ನೋಡೋಣ ಮೈ ಡಿಯರ್ ಫ್ರೆಂಡ್, ನೋಡೋಣ. ಥ್ಯಾಂಕ್ ಯು. ಅಡ್ರಸ್ ಸರ್ಕಲ್ ಸರ್ವಿಸ್ ಮಾಡೋಕ್ ನಾನು ನೆನ್ಕೋರ್ ಯಾರು ಹುಡುಗ ಅನ್ಕೊಂಡೆ ಫೈಟರ್ ಒಟ್ಟದ್ರೆ ಯಾವನು ಅಡ್ರಸ್ ಇರಲ್ಲ. ಓಕೆ ಅವನಿಗೆ ನನ್ನ ಅಡ್ರಸ್ ಹೇಳು. ಅವನ್ ಮಾಡೋದಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ನನ್ನ ಶಿವನ್ ಮುಂದೆ ಕೂತ್ಕೊಂಡಿರೋ ನಂದಿ ಅನ್ಕೊಂಡ. ಆ ತುರ್ಗಿ ಒತ್ತಡ ಸಿಂಹ ಅಂತ ಹೇಳು. ಅವನಿಗಿರೋ ಜನ್ಗಳನ್ನ ಯೂಸ್ ಮಾಡ್ಲಿ, ಅವನಿಗಿರೋ ಪವರ್ನ ಯೂಸ್ ಮಾಡ್ಲಿ. ಅವನಿಗೆ ಇಲ್ಲಿ ಎಲ್ಲಿ ಇಲ್ಲಿ ದಮ್ ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿದ್ರು ಸರಿ. ಐ ಆಮ್ ರೆಡಿ ಟು ಫೇಸ್, ಒಬ್ನೇ ಬರ್ತೀನಿ. ಏನಾಯ್ತು ಅಂತ ಅದಲ್ಲ ಹತ್ತ ಒಳಗೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಮಕ್ಕಳ ಸಿಂಪಲ್ ಆಗಿ ಮೂರ್ ಹೊಡೆದಿದ್ದಕ್ಕೆ ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ ಆಗಿ ಏನಾರ ಹೊಡೆದ್ರೆ ಸೀದಾ ಸುಡ್ಗಾಡೆ. ಅಂಜಲಿ ಅವ್ರೆ ಇವಾಗ ಹೇಳ್ತಿನಿ ಕೇಳಿ, ಎಡ್ಗಳು ಬರ್ದಿಟ್ಕೊಳ್ರಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದ್ದೆಲ್ಲ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತ್ಸ್. ಅದು ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರ್ಗೆ ಇವಾಗ ಅರ್ಥ ಆಗಲ್ಲ, ಮದ್ವೆ ಆಗ ತಿಂಗಳಾದ್ಮೇಲೆ ನಾವು ಕೊಟ್ರೆ ಗಿಫ್ಟ್ ಹಿಡ್ಕೊಂಡ್ಕೊಳ್ಳು ಅಂತ ಅಳ್ತಿರಲ್ಲ, ಅವಾಗ ಅರ್ಥ ಆಗೋದು ಪ್ರೀತ್ಸ್ ಹುಡುಗರ ವ್ಯಾಲ್ಯೂ ಏನಂತ. ಬಮ್ಮೈದಾ ಪ್ರೀತಿ ಮಾಡೋಕೆ ನೋಡೋಕಿದ ಏನಂದ್ರೆ ಒಂದು ಡಾಕು ಆಗ್ಬೇಕು ಇಲ್ಲಾಂದ್ರೆ ಪೋಲಿಯೋ ಆಗ್ಬೇಕು. ನನ್ನ ಎದ್ರು ಹಾಕೊಂಡು ನೀವು ದೊಡ್ಡ ತಪ್ಪು ಮಾಡಿದ್ರಿ. ನೀವ್ ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರಂತ ಗೊತ್ತಾ ನಿಮ್ಗೆ? ಅಮ್ಮ ಸೂರ್ಯ ಅಂದ್ರು, ಫ್ರೆಂಡ್ಸ್ ಸೋಲ್ಜರ್ ಅಂದ್ರು, ಜನ ಲೋಕಲ್ ಲೀಡರ್ ಅಂದ್ರು. ಆಹಾ, ಈ ಮಣ್ಣಲ್ಲಿ ಕಾಲಿಟ್ ಮೇಲೆ ಸಿಂಹ ದಟ್ಟಿ ಮೆಟ್ಲತ್ತಿದ್ಮೇಲೆ ಗೊತ್ತಾಗಿದ್ದು ನನ್ನ ಜ್ಞಾನ ಯಾರು ಅಂತ. ವಿಜಯ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ, ದ ಒನ್ ಅಂಡ್ ಓನ್ಲಿ ಸನ್ ಸೂರ್ಯ ರುದ್ರ ಪ್ರತಾಪ್. ಆ ಯಕ್ಕೆ ಹೆಸರು ಕೇಳಿದ ಕ್ಷಣ ಶಾಕ್ ಆಗ್ತದ್ಯಾ? ರಕ್ತ ಕುದಿತಾ ಇದ್ಯಾ? ಇಲ್ಲೇ ಈಗ್ಲೇ ಒಡೆ ಸಾಯಿಸ್ಬೇಕು ಅನಿಸ್ತಾ? ಲೇ, ನನ್ ತೋಳಷ್ಟು ಅಪ್ಪ ಇಲ್ಲ, ಎಷ್ಟೇ ಮಾತಾಡ್ತೀಯಾ ನಿಗ್ರ ಕಳಲ್ಲ. ಅವತ್ತಿನ ದಿನ ನನಗನ್ಸಿದ್ ನಾನು ಹೇಳ್ದೆ, ನಿನ್ಗನ್ಸಿದ್ ನೀನ್ ಹೇಳ್ದೆ, ಒಂಥರ ಚೆನ್ನಾಗಿತ್ತು. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಪ್ರಪಂಚ ಚಿಕ್ಕದಾಗ ಕಾಣುತ್ತೆ, ಮಿಡ್ ಅಲ್ಲಿ ಮೀಡಿಯಮ್, ಟಾಪ್ ಫ್ಲೋರ್ ಅಲ್ಲಿ ನೋಡಿದ್ರೆ ಎಲ್ಲ ದೊಡ್ಡದಾಗ ಕಾಣುತ್ತೆ. ನಾನೀಗ ಅಲ್ಲಿಂದ ಮಾತಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿ ಯಾರು ಯಾವಾಗ ಏನಕ್ಕೆ ಹೆಂಗೆ ಸತ್ತೋಯ್ತಾರೆ ಯಾರಿಗೂ ಗೊತ್ತಿಲ್ಲ. ಅದೇ ಈ ಲಾಂಗ್ ಲೈಫ್ ಅಲ್ಲಿ ಶಾರ್ಟ್ ದುಷ್ಮನ್ ಎಲ್ಲ ಬೇಕಾ? ಯೋಚನೆ ಮಾಡಿ ನೋಡಿದೆ, ನನ್ನಂತ ಹೋದ ಹುಡುಗರಿಗೆ ಯಾಕಪ್ಪ ಎಲ್ಲವೂ ಎಂಟಾಣಿ ಜಬಲ್ ಇಟ್ಕೊಂಡು ನಾ ಕಾಣಿ ಮಾತಾಡೋ? 10 paisa ಜನ ಹತ್ರ 5 paisa ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆದ್ರೆ ನಾನು ಮಾಡೋಣ ಅನ್ಕೊಂಡೆ. ಇರ್ಲಿ ಬಿಡಿ, ಪರವಾಗಿಲ್ಲ ರೀ, ನನ್ನ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ರಿ. ರೀ ರೇ ಕಟ್ರಿ, ಈ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ರಿ. ರೇ ಕಟ್ರಿ ರೇ, ಪ್ರಪಂಚ ಓಡ್ತಾ ಇರೋದ ನಂಬಿಕೆ ಮೇಲೆ ಕಟ್ರಿ. ಲೇ, ನೀನೇನ್ ಮಾತಾಡ್ತಾವ್ ನಿಗರ್ ಕಳಲ್ಲ, ಅವಳೊಬ್ಬಳ ಬಿಟ್ಟು ನಗರ್ ಪಾನಿಪುರಿ ಕೊಡ್ಸ್ಬಿಟ್ರೆ ನಾನು ನಿಮ್ಗೆ ಬಿಂದಿರೋದು ಬಿಟ್ಬಿಡ್ಬೇಕಾ? ಬೇಕಾದ್ರೆ ದೊಂದೆ ಬಿರಿಯಾನಿ ಕೊಡಿಸ್ತೀನಿ, ತಿನ್ಕೊಂಡು ಋಣ ವಜಾ ಮಾಡ್ಕೊಂಡ್ಬಿಡು. ಬೆಳಿಗ್ಗೆ ಎದ್ದಾಗಿಂದ ಮಧ್ಯಾಹ್ನ ಎಷ್ಟೊತ್ತಿಗಾಗುತ್ತೆ ಅಂತ ಗಡಿಯಾರ ನೋಡಿ ಗುರಾಯಿಸ್ಕೊಂಡು ಪ್ರತಿ ಗಂಟೆ ಪ್ರತಿ ನಿಮಿಷ ನಿನ್ನೆ ಹೊತ್ತಿನಲ್ಲಿ ಬಿದ್ದಿದ್ದೆ. ಅಂಥದ್ರಲ್ಲಿ ನೀನು ನಿನ್ಗಡೆ ಬರಬೇಡ ಅಂದ್ರೆ ಬಿಟ್ಬಿಡ್ತೀನಾ? ಬೇಕಾದ್ರೆ ದೊಂದೆ ಬಿರಿಯಾನಿ ಕೊಡಿಸ್ತೀನಿ, ತಿನ್ಕೊಂಡು ಋಣ ವಜಾ ಮಾಡ್ಕೊಂಡ್ಬಿಡು. ಎಲ್ಲರಿಗೂ ನಮಸ್ಕಾರ. ನಮ್ಮ ಗುರುಗಳಾದಂಥ ದಯಾನಂದ್ ಸರ್ಗೆ ನಾನು ದ್ರೋಣಾಚಾರ್ಯ ಅಂತ ಹೇಳ್ತೀನಿ. ಏಕೆ ಅಂತ ಅಂದರೆ ನಾವು ಅವ್ರ ಮಿಮಿಕ್ರಿನ ನೋಡಿಕೊಂಡು ಕ್ಯಾಸೆಟ್ ಹಾಸ್ಯಾಲಾಸ್ಯ ಬಂತು, ಅದನ್ನು ಕೇಳಿಕೊಂಡು ಮಿಮಿಕ್ರಿ ಕಲ್ತವ್ನು ನಾನು. ಗೋಪಿ ಸಾರನ್ನು ಅಷ್ಟೇ ಕೆಲವು ನಾನು ಕಲ್ತಿರೋದು, ಗೋಪಿ ಸಾರು, ದಯಾನಂದ್ ಸಾರು ಮತ್ತು ಮಹೇಶ್ ಸಾರಿಂದನೇ ಕಲ್ತಿರೋದು. ನಿಮ್ಮ ಮುಂದೆ ನಾನು ಮಿಮಿಕ್ರಿನ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಲ್ಲ, ಬೇಜಾರು ಮಾಡ್ಕೊಡಿ, ಮಾಡಿ, ನಾವೇನು ಎಪ್ಪಲ್ ಕೇಳಲ್ಲ. ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಕಾಲ್ಪನಿಕ, ಯಾರು ಮನ್ಸಿಗೆ ತಗೋಬೇಡಿ, ಮನೆ ಹತ್ರ ಗುಡಿಕೋ ಬಂದು ಹೊಡಿಬೇಡಿ ಅಷ್ಟೇನೆ. ಎಲ್ಲಾರ್
ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ಹೆಸರು ಅಮರನಾಥ್ ಅಂತ. ಕರ್ನಾಟಕದ ಜಿಲ್ಲೆಯಲ್ಲಿರೋ ಒಂದು ಊರಿಗೆ ನಾನು ಟಿವಿ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಇಲ್ಲಿ ಮಳೆ ಬಂದು ಜಲಾಶಯದಲ್ಲಿ ನೀರೆಲ್ಲ ತುಂಬಿಕೊಂಡು ಮಳೆ ಮೂರ್ ನಾಲ್ಕು ದಿವಸದಿಂದ ಬರ್ತಾ ಇದೆ. ನೀರ್ ಜಾಸ್ತಿ ಬಂದ್ಬಿಟ್ಟು ಈ ಹಳ್ಳಿ ಮುಳುಗಡೆ ಆಗೋಗಿದೆ. ನಾನು ಮತ್ತೆ ನನ್ನ ಸ್ನೇಹಿತ ಅಂದ್ರೆ ಕ್ಯಾಮ್ರಾಮನ್ ಜಗನ್ ಜೊತೆ ಬಂದಿದ್ದೀನಿ. ವರದಿ ಮಾಡೋಣ ಅಂತ. ಈ ಜಗ ಎಲ್ಲಾಗೋನೆ ಅಂತ ಗೊತ್ತಿಲ್ಲ. ಲೇ ಜಗ ಎಲ್ಲೋಗಿದ್ದಿಲ್ಲ, ಬಂದ್ಲಾ ಇಲ್ಲಿ, ಬಾರ್ಲಾ ಇಲ್ಲಿ ಬಾ. ಓ ಮಾಮು, ವಾಟ್ ಎ ಬ್ಯೂಟಿಫುಲ್ ಮಾಮು. ನನ್ನ ಗೋವಾಗೋ ಸಿಂಗಾಪುರ್ಗೋ ಫಾರಿನ್ಗೋ ಕರ್ಕೊಂಡೋಯ್ತೀಯಾ ಅಂದ್ರೆ ಎಲ್ಲಿ ಕರ್ಕೊ ಬಂದ್ಬಿಟ್ಟಿದ್ಯಲ್ಲ ಮಾಮು. ಇದು ಊರ ಕೆರೆನ ಗೊತ್ತಾಯ್ತಾ ಇವೆ. ಮನೆ ಒಳಗಡೆ ಊರಿದೆ, ಊರೊಳಗಡೆ ಕೆರೆ ಇದೆಯಲ್ಲ ಮಾಮು. ಅವು ಐತರಿ ಲಕಡಿ ಪಕಡಿ ಜುಮ್ಮ. ಈ ಊರಲ್ಲಿ ಯಾವುದು ಒಂದೇ ಒಂದು ಫಿಗರ್ ಇಲ್ವಲ್ಲ ಶಿವ. ಅವು ಅಲ್ಲಿ ಯಾವ ಫಿಗರ್ಗಳು ಕಾಣ್ತಾ ಇದೆ ಮಾಮು, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಅವು ಫಿಗರ್ ಅಲ್ಲ ಮಾಮು, ಯಾವುದೋ ಮಗು. ಓ ಇಲ್ಲಿರೋರೆಲ್ಲ ಎಲ್ಲಿ ಹೋಗವ್ರೆ ಅಂತ ಕೇಳ್ಬಿಡೋಣ ಮಾಮು. ಅವು ಐತರಿ ಲಕಡಿ ಪಕಡಿ ಜುಮ್ಮ. ಪುಟ್ಟಿ ಎಲ್ಲ ಎಲ್ಲಿ ಹೋಗವ್ರೆ ಅಂತ ಹೇಳ್ತೀಯಾ ಪುಟ್ಟಿ? ನಮ್ಮೂರಲ್ಲಿ ಮಳೆ ಬಂದ್ಬಿಟ್ಟು ತುಂಬಾ ನೀರೆಲ್ಲ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನೀರೆಲ್ಲ ತುಂಬಿಕೊಂಡ್ಬಿಡ್ತು ಅಂಕಲ್. ನಮ್ಮ ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ನಿಂತೋಗಿ ಅಂಗಡಿನಲ್ಲೂ ಸಾಮಾನುಗಳು ಏನಿಲ್ಲ. ನಮ್ದು ಸ್ಕೂಲ್ ಪುಸ್ತಕನೂ ನಿಂತೋಗ್ಬಿಡ್ತು, ಮತ್ತೆ ಯೂನಿಫಾರ್ಮ್ ಎಲ್ಲ ನಿಂತೋಗ್ಬಿಡ್ತು ಅಂಕಲ್. ಮತ್ತೆ ನಾವು 2 ದಿವಸದಿಂದ ಊಟನೆ ಮಾಡಿಲ್ಲ, ಮನೆಯೆಲ್ಲ ಖಾಲಿ ಮಾಡಿಕೊಂಡು ಇಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮೂರು ಜನ ಎಲ್ಲ ನಮ್ಮನ್ನ ಕರ್ಕೊ ಬಂದ್ಬಿಟ್ಟು ಗುಡ್ಡದ ಮೇಲೆ ಬಿಟ್ಟಿದ್ದಾರೆ. ಮೊನ್ನೆ 3 ದಿವಸದಿಂದ ನಾವು ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಹಳ್ಳ ದಾಟ್ಬೇಕಾದ್ರೆ ಸೇಫ್ಟಿ ಇಲ್ಲ. ಒಂದು ಮರದ ದಿಮ್ಮಿ ಮೇಲೆ ನಾನು ನನ್ನ ಸ್ನೇಹಿತೆ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತೆ ಕಾಲ್ ಜಾರಿ ಬಿದ್ದ್ಬಿಟ್ಲು. 3 ದಿವಸ ಆದ್ರೂ ಇನ್ನೂ ಸಿಕ್ಕಿಲ್ಲ ಅಂಕಲ್. ಹೊಟ್ಟೆ ತುಂಬಾ ಹಸಿತಾ ಇದೆ. ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಅಪ್ಪ ಅಮ್ಮನ್ನ ಕಳಿಸ್ಕೊಡ್ತೀರಾ ನೀವು? ಅಲ್ಲ ಕಣ್ರು ಅಪ್ಪ, ಅಲ್ಲ ಕಣ್ರು, ನಾನು ನೋಡ್ತಾನೆ ಇದ್ದೀನಲ್ರು ಅಪ್ಪ. ಬೆಳಿಗ್ಗೆಯಿಂದ ಮಳೆನಲ್ಲಿ ನೆನೀತಾನೆ ಇದ್ದೀರಾ. ಆ ಮಿನಿಸ್ಟ್ರು ನೋಡಕ್ ಬಂದಿದ್ದೀರಾ ಅಂತೀರಾ. ಆ ಸಾಹೇಬ್ರಿಂದು ಬಂದಿಲ್ವಲ್ಲ ಅಪ್ಪ. ಏನ್ ನಿಮ್ ತೊಂದ್ರೆ ಏನ್ರು ಅಪ್ಪ ಹೇಳ್ರು? ಆ ಮನೆ ಒಳಗಡೆನಾದ್ರೂ ಬರ್ರು ಅಪ್ಪ, ಬಂದ್ರು. ಏನೇನ ನಮ್ ಕಷ್ಟನ, ಮಳೆ ಬಂದ್ಬಿಟ್ಟು ಮಳೆ ನೀರು ಮನೆ ಒಳಗಡೆ ನುಗ್ಗೈತೆ ಕಣ್ಣಣ್ಣ. ಮೋರಿ ನೀರಾವುದು ಮಳೆ ನೀರಾವುದು ಗೊತ್ತಾಗದೆ ಊಟನೂ ಇಲ್ಲದೇನೆ ನಮ್ ಸಾಹೇಬ್ರು ಎಲೆಕ್ಷನ್ ಟೈಮಲ್ಲಿ ಭರವಸೆ ಕೊಟ್ಟಿದ್ರು ಕಣ್ಣಣ್ಣ, ನಿಮ್ಗೇನಾರ ಕಷ್ಟ ಇದ್ರೆ ಬನ್ನಿ ಅಂತವ. ಅದಕ್ಕೆ ಹೇಳೋಣ ಅಂತ ಬಂದಿದ್ದೀನಿ ನಮ್ ಕಷ್ಟ ಸುಖನ ಕಣ್ಣಣ್ಣ. ಅವಾಗ್ಲಿಂದ ಈ ವಾಚ್ ಮ್ಯಾನು ಅಂದ್ರೆ ಪಿ ಎ ಇನ್ನ ಕರಿಯೋದ್ರಲ್ಲಿ ಅವನೇ ಕಣ್ಣಣ್ಣ. ಮರ್ಮುಂಟಿಸ್ಕು ಮಾತಾಡ್ತಾ ಇರೋದು. ನಾನು ಬೆಳಿಗ್ಗೆಯಿಂದ ಹೋಗಿ ಸಾಹೇಬ್ರನ್ನ 8 ಸಲ 3 ಸಲ ಕರೀತಾನೆ ಇದ್ದೀನಿ. ಅವರು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತಯ್ಯ? ತಾಳ್ಮೆ ಅವ್ರು ಒಳಗಡೆ ಸಮಥಿಂಗ್ ಮಾತಾಡ್ತಾವ್ರೆ ಕಣಯ್ಯ. ಇರು ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ. ಸಾಹೇಬ್ರೆ ನೋಡಿ, ಇಲ್ಲಿ ನೀವು ಎಲೆಕ್ಷನ್ ಟೈಮಲ್ಲಿ ಭರವಸೆ ಕೊಟ್ಟಿದ್ರಂತೆ, ನಿಮ್ಮನ್ನ ಹುಡುಕೊಂಡು ಬಂದಿದ್ದಾರೆ. ನನ್ ಮಗನ್ ಆಟಗಳು ಆಗ್ತಾ ಇದ್ದೀರಾ? ನಿಮ್ ಸಾಹೇಬ್ರಿಂದ ಬಂದೇ ಇಲ್ಲ. ನನ್ ಮಗಂದು ಬೆಳಗ್ಗೆ ಕಾಯ್ತಾನೆ ಇದ್ದೀವಿ ಮನೇಲಿ ನಿಂತ್ಕೊಂಡು, ಇನ್ನು ಒಂದ್ಸಲ ಬರ್ಲಿಲ್ಲ. ಏನ್ ಮಾತಾಡಿದ್ರು? ನಿಮ್ಗೆ ಒಳಚರಂಡಿ ವ್ಯವಸ್ಥೆ ಏನೇನು ವ್ಯವಸ್ಥೆಗಳು ಮಾಡ್ತೀನಿ ಎಂದಿದ್ರು, ನಿಮ್ಗೆ ಸಭಾಂಗಣ ಮಾಡ್ಕೊಡ್ತೀನಿ ಎಂದಿದ್ರು, ಶಾಲೆ ಮಾಡ್ಕೊಡ್ತೀನಿ ಎಂದಿದ್ರು, ಮತ್ತೆ ಶೌಚಾಲಯ ಅವೆಲ್ಲ ಮಾಡ್ಕೊಡ್ತೀನಿ ಎಂದ್ರು, ಏನು ಮಾಡಿಲ್ಲ. ನನ್ ಮಗಂದು ನೀವು ಮಾತ್ರ ಚೆನ್ನಾಗಿ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿದ್ದೀರಾ. ನನ್ ಮಗಂದು ಇಷ್ಟೊತ್ತಾಗುತ್ತ ಬರೋದಕ್ಕೆ? ಯಾರ್ಗ ಹೇಳ್ತಾ ಇದೀಯ ನೀನು? ನೀನು ನಮ್ ಬಗ್ಗೆ ಕಂಪ್ಲೇಂಟ್ ಮಾಡಂಗೆ ಇಲ್ಲ ಕಂಡ್ಲ. ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಭರವಸೆ ಕೊಡ್ಬೇಕಾದ್ರೆ ನೀವೇನಾರ ಕೇಳಿದ್ರೆ ಇಲ್ಲ ನಮ್ಗೆ, ಅದನ್ ಮಾಡ್ಕೊಳ್ಳಿ ಇದನ್ ಮಾಡ್ಕೊಡ್ಲಿ ಅಂತ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೆಡ್ ಇರಕ್ಕಂತ ಗಣ್ಯರಿಗೆ ನಮಸ್ಕಾರ, ಕಲಾವಿದರಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ರೆ ಹೇಗೆ ಮಾತಾಡ್ತಾರೆ ಅಂತ ಟಗರು ಸಿನಿಮಾ ಡೈಲಾಗು.
ಡಾಲಿ, ನಾನ್ ಸುಮ್ನೆ ಬಂದ್ರೆ ಅತಿಥಿ, ಹುಡ್ಕೊಂಡ್ ಬಂದ್ರೆ ನಿಮ್ಗೆ ಗೆಲ್ತಿತಿ. ರೋಟಿ, ಕಪಡ, ಮಕ್ಕಳ ಎಲ್ಲ ಫ್ರೀ ಅಲ್ಲ ನಿಮ್ಗೆ? ಬ್ರಹ್ಮ ನಿಮ್ಮ ಮನೆ ಬರೋಣ, ಪೆನ್ನಲ್ಲಿ ಬರೆದ್ರೆ ನಾನು ಗನ್ನಲ್ಲಿ ಬರೀತೀನಿ. ಥ್ಯಾಂಕ್ ಯು. ನೆಕ್ಸ್ಟು ನಮ್ಮ ಅಪ್ಪು ಸರ್ ಅವರು ಕರ್ನಾಟಕಕ್ಕೆ ಪವರ್ ಕೊಟ್ಟರು, ಪ್ರೀತಿ ವಿಶ್ವಾಸ ತೋರಿಸ್ಕೊಟ್ರು, ಮಾನವೀಯತೆ ತೋರಿಸ್ಕೊಟ್ರು. ಅವ್ರದ್ದು ಧ್ವನಿ ಪ್ರಯತ್ನ ಪಡ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ನಂಬದ್ ಕಲ್ಲು ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದಾಗಿರ್ಲಿ ಅಂಚೋರ್ ನಾವಾಗಿರ್ಬೇಕು. ಹಾರದ ಜೈಕಾರನ ನಮಗ್ ನಾವೇ ಹಾಕೋಬಾರ್ದು, ಜನ ಬೆಳೆಸಿದ್ರೆ ಬೆಳವಣಿಗೆ, ಜನ ಬೆಳೆಸಿದ್ರೆ ಮೆರವಣಿಗೆ. ರಾಜ್ಕುಮಾರ ಸೇನ್ ಮಾಡಿ ಹೇಳಕ್ಕು, ನೀ ನೂರ್ ಸಲ ಅಟ್ಯಾಕ್ ಮಾಡಿದ್ರು ನೂರ್ ಸಲನು ನಾನೇ ಹೊಡೆಯೋದು, ನಾನು ಹೊಡೆದ್ರೆ ನಾಳೆ ಪೇಪರ್ ಅಲ್ಲದ ಹೆಡ್ಲೈನ್ಸ್. ಥ್ಯಾಂಕ್ ಯು. ನಂತರ ನಮ್ಮ ಯಶೋರ್ದು KGF ತಗೊಂತೀನಿ ಹೇಳಕ್ಕು. ಏನ ಅಣ್ಣ, ಬಟ್ಟೆ ವಾಷಿಂಗ್ ಕೊಡಕ್ ಬಂದಿದ್ದೆ. ನಮ್ದು ವಾಷಿಂಗ್ ಕಣ ಅಕ್ಕ. ಏ ಪಟಾನ್, ಯಾರು ಹತ್ತು ಜನನು ಡಾನದು ನಲ್ಲ ಕಣೋ, ನಾನು ಹೊಡೆದಿರೋ ಹತ್ತು ಜನನು ಡಾನೆ. ಥ್ಯಾಂಕ್ ಯು. KGF 2 ಇಂದ ನನ್ಗ್ಯಾರ ದೋಸ್ತಿನು ಬೇಕಾಗಿಲ್ಲ, ನನ್ನ ದುಶ್ಮನಿ ಯಾವನು ತಡ್ಕೊಳಲ್ಲ. ಥ್ಯಾಂಕ್ ಯು. ಕಡೆಯದಾಗಿ ಗೂಗ್ಲಿ ಸಿನಿಮಾದು ತಗೊಂಬಿಡ್ತೀನಿ ಸರ್, ಹೇಳಕ್ಕೆ. ಹೊನ್ನವಳ್ಳಿ ಕೃಷ್ಣ ಅವರು ಮತ್ತೆ ಯಶ್ ಅವ್ರು ಮಾತಾಡೋದು ಗೂಗ್ಲಿ ಸಿನಿಮಾ ಇಂಟ್ರೊಡಕ್ಷನ್ನು. ನಮ್ಮ ಪ್ರಾಂಶುಪಾಲ ರು, ನನ್ನ ಬಗ್ಗೆ ಯಥೇಚ್ಛವಾಗಲಿರ್ಬೇಕಲ್ಲ, ನಾನ್ ಮಿಂಟ್ಲು ಲೂಸು ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದು ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರುಸತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮ್ಗೆ ಹುಡುಗಿರಂದ್ರಾಗಲ್ಲ, ಹುಡುಗಿರ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ, ಅದಕ್ಕೆ ನನ್ ಮಗನ್ ಬಿಟ್ಟೆ. ಅಪ್ಪ ತಂದೆ ಇಳಿ ಮುಂದೆ ಹಾಳಾಗೋಗ್ಲಿ, ಪ್ರೈಸ್ ತಗಳಪ್ಪ. ತಗೊಳ್ಳಿ ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ಕೊಡ್ಲಿಲ್ಲ, ನಾ ಸುಮ್ನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ ಚಪ್ಪಾಳೆ, ನೀವು ಕಾಸು ಕೊಟ್ರಿ ಅನ್ನೋ ಕಾಣು ಕೊಡಿಯೋ ಆ ಚಪ್ಪಾಳೆಗಾಗ್ಲಿ ಅಥವಾ ನನ್ನ ಗಿರಕ್ಕಾಗಲ್ಲಂತ ಹುರ್ಕೊಂಡು ಕೂತಿರೋ ಇವ್ರಿಗ್ರ ಚಪ್ಪಾಳೆ ಆಗ್ಲಿ ನಮ್ಗೆ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ಯಾರು, ನಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡಿದೆ, ಬರೀ ನಮ್ಮ ಟ್ಯಾಲೆಂಟ್ ನೋಡಿ ಟೆರ್ರೆಸ್ ಕಿತ್ತೋದಂಗೆ ಸಿಳ್ಳೆ ಹೊಡೆದು ಮನ್ಸಾರ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗೆ ಕೇಳಿಸ್ತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ, ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಧ್ವನಿ ಮಾತ್ರಿಕರಿಗೆ ನನ್ನ ಶರಣು ಶರಣ ನಮಸ್ಕಾರ. ನಾನು ಗಜ ಸಿನಿಮಾದ ಜಲ ಜಲ ಜಲಜಾಕ್ಷಿ ಮಿನಮಿನ ಮೀನಾಕ್ಷಿ ಅನ್ನೋ ಒಂದು ಹಾಡನ್ನ ನನಗೆ ಗೊತ್ತಿರೋಂಥ ಕೆಲವರು ನಟರು ಹಾಡಿದರೆ ಹೇಗಿರುತ್ತೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಆಟೋ ರಾಜ ಕರಾಟ ಕಿಂಗ್ ಶಂಕರ್ ನಾಗ್ ಅವರು ಹೇಳಿದ್ರೆ ಹೆಂಗಿರುತ್ತೆ ನೋಡೋಣ. ಜಲ ಜಲ ಜಲಜಾಕ್ಷಿ ಬರ 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 ಬೈರಾಕ್ಷಿ ಕಬ ಕಬ ಕಬಲಾಕ್ಷಿ ಬಡ ಬಡ ಪಂಚರಂಗೆ ಅವತ್ತಲ್ಲ ಕಡೆ ಬರ್ತೀಯ ಅಲ್ವಾ, ಇದು ಸಂಗ್ಲೇವರ ಕರೆದ್ರೆ ಬರಲ್ಲ ಅಂತ ಬರ್ತಾ ಇದೆಯಾ ಬಾ ಓಕೆ ಬರ್ತಾತವರ ಓಕೆ ಥ್ಯಾಂಕ್ ಯು. ಇದೇ ಒಂದು ಹಾಡನ ನಮ್ಮ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಧೀರೇಂದ್ರ ಗೋಪಾಲ್ ಅವ್ರು ಹೇಳಿದ್ರೆ, ಜೇಲೆ 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 ಜಯಕ್ಷಿ ಮೀನೆ 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 ಮೀನಾಕ್ಷಿ ಕೇಮೆ 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 ಕೇಮಲಾಕ್ಷಿ ಬೈಟೆ ಬೈಟೆ ಪಂಚರಂಗಿ ಐತಲೆ ಕಿಡಿ ಬರೀ ಬರೆಯಕ್ಕೆ ಬರೆಯವ ಬರ ಕಿಳಿನವ. ಈ ಒಂದು ಹಾಡನ್ನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ರೆ ಹೇಗಿರುತ್ತೆ ನೋಡ. ಚಲ 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 ಜಾಕ್ಷಿ ಬಿರು 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 ಮೀನಾಕ್ಷಿ ಕಬ ಕಬ ಕಬಲಾಕ್ಷಿ ಪಟ ಪಟ ಪಂಚರಿಗೆ ಹೈತಲ ಕಡಿ ಬಾರೆ ಈ ಡಾಕ್ಟರ್ ರಾಜ್ಕುಮಾರ್ ಕರೆದ್ರೆ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ ತಾಯಿ ನೀನು. ಈ ಒಂದು ಹಾಡನ್ನ ಫೈರಿಂಗ್ ಸ್ಟಾರ್ ಚಾ ವೆಂಕಟ್ ಅವ್ರು ಹೇಳಿದ್ರೆ ಹೇಗಿರುತ್ತೆ ನೋಡೋಣ. ಕ್ಯಾಮ್ರಾ ರೋಲ್ ಆಗ್ತಿದೆ ಅಲ್ವಾ,
ಫೇಸ್ಬುಕ್ ಲೈವ್ ಹೋಗ್ತಿದೆ ಅಲ್ವಾ, ನಾನು ಹಾಜರಾಗ್ತೀನಿ. ಚಲ ಚಲ ಜಲಜಾಕ್ಷೆ, ಮೆನ ಮೆನ ಮೀನಾಕ್ಷೆ, ಕಮ ಕಮ ಕಮಲಾಕ್ಷೆ, ನಾನು ಬರ, ನಾನು ಕರೆ ಬರ್ಬೇಕಷ್ಟೇ. ಈ ಒಂದು ಹಾಡನ್ನ ನಮ್ಮ ಉಪೇಂದ್ರ ಅವರು, ರಕ್ತ ಕಂಡಿರು ಉಪೇಂದ್ರ ಅವರು ಹೇಳಿದ್ರೆ ಹೇಗೇಳ್ತಾರ ನೋಡೋಣ. ಜಾಲ ಜಾಲ ಜಾಲಜಾಕ್ಷೆ, ಬೇನ 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 ಬೇನಾಕ್ಷೆ, ಕಮ 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 ಕಮಲಾಕ್ಷೆ, ಪಟ ಪಟ ಪಂಚರಂಗಿ, ಆಯ್ತಲ ಕಡೆ ಬಾರೆ, ನಾನ್ ಕರ್ರೆ ಅಂತಂದ ಹಾಲಿವುಡ್ ಬಾಲಿವುಡ್ ಹೀರೋಯಿನ್ಗಳೇ ಬರ್ತಾರೆ, ನೀನ್ ಬರಲ್ವಾ? ಐ ಡೋಂಟ್ ಲೈಕ್ ದಟ್, ಐ ಡೋಂಟ್ ಲೈಕ್ ದಟ್.